ಸೊ ವಾಲ್ಮೀಕಿಯ ಪ್ರಶ್ನೆಯನ್ನು ನೋಡಿದ್ವಿ ಅದಾದ ಮೇಲೆ ನಾರದರು ಹೇಗೆ ಅದನ್ನು ಉತ್ತರಿಸೋದಕ್ಕಿಂತ ಮುಂಚೆ ಸ್ವಲ್ಪ ಸಮಯ ಅವರು ತೆಗೆದುಕೊಳ್ತಾರೆ ಸಮಯವನ್ನು ತೆಗೆದುಕೊಂಡು ರಾಮನ ಗುಣಗಳ ಬಗ್ಗೆ ಅವರು ಮೊದಲು ಧ್ಯಾನ ಮಾಡ್ತಾರೆ ಅದಾದ ಮೇಲೆ ವಾಲ್ಮೀಕಿ ಅವರಿಗೆ ತಮ್ಮ ಧ್ಯಾನದ ವಿಷಯ ಧ್ಯಾನದ ವಸ್ತು ಏನಿತ್ತು ಆ ಭಗವತ್ ತತ್ವ ರಾಮಚಂದ್ರನ ದಿವ್ಯವಾದಂತಹ ಸ್ವರೂಪ ಏನಿತ್ತು ಅದರ ಬಗ್ಗೆ ಮತ್ತು ರಾಮಚಂದ್ರನ ಗುಣಗಳ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾರೆ ಆರಂಭದ ಒಂದಷ್ಟು ಶ್ಲೋಕಗಳಲ್ಲಿ ರಾಮನ ಗುಣಗಾನವನ್ನು ಮುಂದುವರೆಸ್ತಾರೆ ವಾಲ್ಮೀಕಿ ಮುನಿಗಳು ಯಾವ ಯಾವ ಹದಿನಾರು ಗುಣಗಳನ್ನು ಹೇಳಿದ್ರು ಅದಕ್ಕೆ ಹೊರತಾಗಿ ರಾಮನ ಸೌಂದರ್ಯವನ್ನು ಮತ್ತು ರಾಮನ ಬೇರೆ ಇತರ ಗುಣಗಳನ್ನು ಅವರು ಕೂಡ ಗುಣಗಾನ ಮಾಡ್ತಾರೆ ಅದಕ್ಕಿಂತ ಮುಂಚೆ ರಾಮನೇ ಆ ವ್ಯಕ್ತಿ ಅನ್ನೋದನ್ನು ಖಚಿತ ಮಾಡಿ ಹೇಳ್ತಾರೆ ವಾಲ್ಮೀಕಿ ಮುನಿಗಳಿಗೆ ಸಸ್ಪೆನ್ಸ್ ಇಡೋದಿಲ್ಲ ಆ ಸಸ್ಪೆನ್ಸ್ ಇಟ್ಬಿಟ್ಟು ಕೊನೆಗೆ ನಾನು ನೂರು ಶ್ಲೋಕಗಳಾದ್ಮೇಲೆ ಯಾರು ಅಂತ ಹೇಳ್ತೀನಿ ಯಾರಿಗೆ ಹಾಗೆ ಹೇಳೋದಿಲ್ಲ ಆರಂಭದಲ್ಲೇ ಹೇಳ್ಬಿಡ್ತಾರೆ ಇಕ್ಷಾಕು ವಂಶ ಪ್ರಭವೋ ರಾಮೋ ನಾಮ ಜನೈಹಿ ಶ್ರುತ ನಿಯತಾತ್ಮ ಮಹಾವೀರ್ಯೋ ಅಂತ ಹೇಳ್ತಾರೆ ಆ ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದಂತಹ ಪ್ರಭವ ಅಂದ್ರೆ ಜನ್ಮವನ್ನ ಪಡೆದಂತಹ ಆ ಶ್ರೀರಾಮಚಂದ್ರನೇ ನೀನು ಕೇಳಿದಂತಹ ವ್ಯಕ್ತಿ ಹದಿನಾರು ಗುಣಗಳ ಪ್ರತೀಕನಾದಂತಹವನು ಸಂಪೂರ್ಣವಾಗಿ ಉಳ್ಳುವಂಥವನು ಆ ಶ್ರೀರಾಮಚಂದ್ರನೇ ಅದರ ಬಗ್ಗೆ ಯಾವುದೇ ಸಂಶಯ ಬೇಡ ಆ ರಾಮಚಂದ್ರನ ಸೌಂದರ್ಯ ಎಂತಹದು ಅವನ ಇತರ ಗುಣಗಳು ಕೂಡ ಎಂತಹದು ಎಂಬುದರ ಬಗ್ಗೆ ಯಾರಾದರೂ ಇವಾಗ ವಿವರಿಸ್ತಕ್ಕೆ ಹೊರಟಿದ್ದಾರೆ ವಿವರಿಸ್ತಾ ಇದ್ದಾರೆ ಆಗ್ಲೇ ಆ ಇವತ್ತಿನ ಶ್ಲೋಕಗಳಲ್ಲಿ ಮತ್ತಷ್ಟು ಆ ರಾಮಚಂದ್ರನ ದಿವ್ಯ ಸ್ವರೂಪದ ಸೌಂದರ್ಯ ಏನಿದೆ ಮತ್ತೆ ಅವನ ಇತರ ಒಂದಷ್ಟು ಬಹಳ ಅಪರೂಪವಾದಂತಹ ಗುಣಗಳನ್ನ ಉಪಮೆಗಳ ಜೊತೆಗೆ ಅವರು ವಿವರಿಸಕ್ಕೆ ಹೊರಟಿದ್ದಾರೆ ಅದನ್ನ ಇವತ್ತು ನಾವು ಅಧ್ಯಯನವನ್ನ ಮಾಡ್ತೇವೆ ಸೊ ನನ್ನ ಪಿ ಟಿ ಶೇರ್ ಮಾಡ್ಕೋತಾ ಇದ್ದೀನಿ ಒಂದೇ ನಿಮಿಷ ಸೊ ಇವತ್ತಿನ ಚರ್ಚೆಯನ್ನು ಮುಂದುವರಿಸೋಣ ಆರಂಭದಲ್ಲಿ ವಾಲ್ಮೀಕಿ ಪ್ರಣಾಮ ಎಂದಿನಂತೆ ಸೊ ಒಬ್ರು ಯಾರಾದ್ರೂ ನನ್ನಿಂದ ಹೇಳ್ಬೋದು ಆ ಯಾರಾದ್ರೂ ಒಬ್ರು ಮಾತ್ರ ಹೇಳಿ ಇವತ್ತಷ್ಟೊಂದ್ ಜನ ಇಲ್ಲ ಹೇಗಿದ್ರು ಸೊ ಎಲ್ಲರೂ ಒಂದೊಮ್ಮೆ ಹೇಳಬಹುದು ಯಾರಾದರೂ ಒಬ್ರು ನನ್ನಿಂದ ಹೇಳ್ತೀರಾ ಯಾರಾದರೂ ಹೇಳ್ತೀರಾ ಯಾರು ಹೇಳ್ತೀರಾ ಯಾರೋ ಒಬ್ರು ಹೇಳ್ಬೋದು ಮಾತಾಜಿ ಅವರಿದ್ದಾರೆ ಮೇಲೇನೆ ಅವ್ರು ಹೇಳ್ತೀರಾ ನನ್ನ ಹಿಂದೆ ಉಚ್ಚಾರಣೆಯನ್ನು ಮಾಡ್ತೀರಾ ಪ್ರಭು ಹರೇ ಕೃಷ್ಣ ಕೂಜಂತಂ ರಾಮ ರಾಮೇತಿ उजंतम रामरामेति मधुरम मधुराक्षरम मधुरम मधुराक्षरम आरुह्य कविता शाखाम आरुह्य कविता शाखाम वंदे वाल्मीकि किलम वंदे वाल्मीकि किलम वाल्मीकेर मुनि सिमहस्या वाल्मीकेर मुनि सिमहस्या कवितावन चारिना िणः शृण्वन् रामकथानादम् शृण्वन् रामकथानादम् ओनयाति परां गतिं ओनयाति परां गतिम् यः पिबन् सततं राम यः पिबन् सततं राम चरितामृतसागरं चरितामृतसागरम् तृप्तस्थं मुनिं वन्दे ಅತೃಪ್ತ ಮುನಿ ವಂದೇ ಪ್ರಾಚೇತ ಸಮ ಕಲ್ಮಶಂ ಹ್ಮ್ ಧನ್ಯವಾದಗಳು ಇವತ್ತಿನ ಶ್ಲೋಕಕ್ಕೆ ಹೋಗೋಣ ಹನ್ನೊಂದನೆಯ ಶ್ಲೋಕ ಇದರಲ್ಲಿ ಶ್ರೀರಾಮಚಂದ್ರನ ದೈಹಿಕ ಸೌಂದರ್ಯದ ವಿವರ ಅದ್ಭುತವಾಗಿ ಬಂದಿದೆ ಅದನ್ನ ಇಲ್ಲಿ ನಾರದರು ವಾಲ್ಮೀಕಿ ಮುನಿಗಳಿಗೆ ಹೇಳ್ತಾ ಇದ್ದಾರೆ ಅದರ ಚರ್ಚೆಯನ್ನು ಆರಂಭದಲ್ಲಿ ನಾವು ಮಾಡೋಣ ದಯವಿಟ್ಟು ಮತ್ತೆ ನನ್ನ ಹಿಂದೆ ಹೇಳ್ಬೋದು ಸಮಹಾ

समह समविभक्तांगो निग्धवर्ण प्रतापवान निग्धवर्ण प्रतापवान तीन वक्षा लक्ष्मीवान शुभ लक्ष्मीवान शुभ समह सम समह विभक्तांगो सम समद्व प्रतापवान क्ष विशालाक्षो विशालाक्षो लक्ष्मीवान् शुभलक्षणः लक्ष्मीवान् शुभलक्षणः वेद्रू इू दय उच्चारण मार हरे कृष्णप्रभुजे सम सम विभक्ताण्डो स्निग्धवर्णः प्रतापवान् पीनवक्ष विशालाक्षो ఇన్నొరు మాతీరా హరే కృష్ణ గురుజీ విభక్తాంగో తిగ్న వర్ణ ప్రతాపవాన్ీనా పీనవక్ష విశాలాక్షో శుభలక్షణ హరే కృష్ణ గురుజీ ధన్యవాదాలు ಇದರ ಅರ್ಥ ಹೇಗೆ ಬರ್ತದೆ ಅಂದ್ರೆ ಹೇಳಿದಾಗೆ ರಾಮಚಂದ್ರನ ಶರೀರದ ಸೌಂದರ್ಯವನ್ನ ಇದರಲ್ಲಿ ವಿವರಿಸ್ತಾ ಇದ್ದಾರೆ ಅದ್ಭುತವಾಗಿ ಸಮಹ ಸಮಹ ಅಂದ್ರೆ ಏನು ನೋಡ್ಬೋದು ನೀವು ಅತಿ ಎತ್ತರವೂ ಇಲ್ಲ ಅತಿ ಕುಳ್ಳೂ ಇಲ್ಲ ಆ ರೀತಿ ಬರ್ತದೆ ಅರ್ಥ ನಮ್ಮ ಆಚಾರ್ಯರ ಪ್ರಕಾರ ಮತ್ತೊಂದು ಅರ್ಥ ಏನು ಹೇಳ್ತಾರೆ ಅಂತ ಹೇಳಿದ್ರೆ ನಾಭಿ ಪ್ರದೇಶದಿಂದ ಮೇಲೆ ಮತ್ತು ನಾಭಿ ಪ್ರದೇಶದಿಂದ ಕೆಳಗಡೆ ಅಂದ್ರೆ ಸೊಂಟದಿಂದ ಮೇಲೆ ಸೊಂಟದಿಂದ ಕೆಳಗಡೆ ಎರಡೂ ಕೂಡ ಭಾಗಗಳು ಸಮವಾಗಿದೆ ಅಂದ್ರೆ ಒಂದೇ ಪ್ರಮಾಣದಲ್ಲಿ ಇದೆ ಅಂದ್ರೆ ಸಿಮೆಟ್ರಿಕಲ್ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ಅಂದ್ರೆ ಇಲ್ಲಿ ಅತಿ ಎತ್ತರವೂ ಇಲ್ಲ ಅತಿ ಕುಳ್ಳೂ ಇಲ್ಲ ಅದು ಆ ಆಗಿನ ಕಾಲಕ್ಕೆ ಅಂದ್ರೆ ತ್ರೇತಾಯುಗಕ್ಕೆ ಆ ಒಂದು ಏನು ಎತ್ತರ ಇತ್ತು ಆಗಿನ ಕಾಲಕ್ಕೆ ಹೇಳ್ತಾ ಇದ್ದಾರೆ ಏಕೆಂದ್ರೆ ರಾಮಾಯಣದಲ್ಲೇ ಒಂದು ಕಡೆಗೆ ಆ ಪ್ರಾಯಶಃ ಅಯೋಧ್ಯ ಬರ್ತದೆ ಆ ರಾಮ ಎಂಟು ಅಡಿ ಎತ್ತರ ಇದ್ದಂತೆ ಎಂಟು ಅಡಿ ಎತ್ರ ಅಲ್ಲ ಸೋ ಆಗಿನ ಕಾಲಕ್ಕೆ ಅದು ಸಾಮಾನ್ಯವಾದಂತಹ ಎತ್ತರ ಇದರಲ್ಲಿ ನಮ್ಮ ಭಾಗವತದಲ್ಲಿ ಮುಚುಕುಂದನ ಕಥೆಯಲ್ಲಿ ಬರುತ್ತದೆ ಅಲ್ಲಿ ನಾವು ನೋಡ್ತೀವಿ ಮುಚುಕುಂದ ಇದ್ದವನು ಸತ್ಯಯುಗದಲ್ಲಿ ಸತ್ಯಯುಗದಲ್ಲಿ ಇದ್ದವನು ಆದರೆ ಅದಾದ ಮೇಲೆ ಯಾವಾಗ ಅವನು ಮಲ್ಕೊಂಡ್ಬಿಡ್ತಾನೆ ಅದು ನಿಮಗೆ ಗೊತ್ತಿದೆ ಅಂತ ಅನ್ಕೋತೀನಿ ಕಥೆ ಯಾವಾಗ ಅವನಿಗೆ ದೇವತೆಗಳಿಂದ ಒಂದು ವರದಾನ ಸಿಗತ್ತೆ ಎಷ್ಟೊತ್ ಬೇಕಾದರೂ ಮಲ್ಕೋಬೋದು ಅಂತ ಅವಾಗ ಮಲ್ಕೊಂಡ್ ಬಿಡ್ತಾನೆ ಅದಾದ್ಮೇಲೆ ಎದ್ದಿದ್ದು ಆ ಒದೆಯಿಂದ ಅವನು ಎದ್ದಿದ್ದು ದ್ವಾಪರ ಯುಗದಲ್ಲಿ ಸೊ ದ್ವಾಪರ ಯುಗದಲ್ಲಿ ಎದ್ದಾಗ ಅವನು ಕಾಲಯವ್ವನ ಅವನು ಸಂಹಾರವನ್ನ ಮಾಡ್ತಾನೆ ಅದಾದ ಮೇಲೆ ಕೃಷ್ಣನ ದರ್ಶನವನ್ನ ಮಾಡ್ತಾನೆ ಅದೆಲ್ಲ ನಾವು ನೋಡಿದ್ದೇವೆ ಆದರೆ ಅದಾದ ಮೇಲೆ ಯಾವಾಗ ಆಚೆ ಬಂದು ನೋಡ್ತಾನೆ ದ್ವಾಪರ ಯುಗದಲ್ಲಿ ಇದ್ದಂತಹ ಎಲ್ಲಾ ವ್ಯಕ್ತಿಗಳು ಕೂಡ ಈ ಮುಚುಕುಂದನಿಗೆ ಬಹಳ ಸಣ್ಣದಾಗಿ ಬಹಳ ಕುಳ್ಳಾಗಿ ಕಂಡ್ರಂತೆ ಏನಕ್ಕೆ ಅಂತ ಹೇಳಿದ್ರೆ ಒಂದೊಂದು ಯುಗದಲ್ಲೂ ಕೂಡ ದೈಹಿಕವಾದಂತಹ ಸಾಮರ್ಥ್ಯ ಕೂಡ ಕ್ಷೀಣ ಕ್ಷೀಣ ಆಗ್ತಾ ಹೋಗ್ತದೆ ಅಂತ ಹೇಳ್ತಾರೆ ಅದರಿಂದ ಕಲಿಯುಗದಲ್ಲಿ ನಮ್ಮೆಲ್ಲರ ದೈಹಿಕ ಸಾಮರ್ಥ್ಯ ಏನಿದೆ ದೈಹಿಕ ಶಕ್ತಿ ಏನಿದೆ ಬಹಳ ಬಹಳ ಕಡಿಮೆ ಇದೆ ಸತ್ಯಯುಗಕ್ಕೆ ನಾವು ಹೋಲಿಸಿ ನೋಡಿದರೆ ಸತ್ಯಯುಗದಲ್ಲಿ ಎಲ್ಲರೂ ಕೂಡ ಬಹಳ ಪುಷ್ಟ ಶರೀರವನ್ನ ಬಹಳ ಎತ್ತರದ ಶರೀರವನ್ನ ಉಳ್ಳುವವರಾಗಿದ್ರು ಆದರೆ ಈ ಕಲಿಯುಗದಲ್ಲಿ ಬಹಳ ಆ ಏನಂತಾರೆ ದುರ್ಬಲವಾದಂತ ಶರೀರವನ್ನು ನಾವು ಹೊಂದಿದ್ದೇವೆ ಅಲ್ಲ ಸೊ ಇರಲಿ ಇಲ್ಲಿ ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ ಬಹಳ ಎತ್ತರವೂ ಇಲ್ಲ ಬಹಳ ಕುಳ್ಳೂ ಇಲ್ಲ ಇದನ್ನ ನಮ್ಮ ಯುಗಕ್ಕೆ ನಾವು ಹೋಲಿಸಿ ನೋಡೋದಕ್ಕಾಗೋದಿಲ್ಲ ಏಕೆಂದ್ರೆ ಆ ತ್ರೇತಾಯುಗದಲ್ಲಿ ಎಲ್ಲರೂ ಕೂಡ ಅಷ್ಟು ಎತ್ತರ ಇರ್ತಾ ಇದ್ರು ಆದ್ರೆ ನಮ್ಮ ಕಲಿಯುಗದಲ್ಲಿ ಪ್ರಾಯಶಃ ಆರ್ ಅಡಿ ಅಂದ್ರೆ ಬಹಳ ಎತ್ತರ ಅಂತ ಅನ್ಸುತ್ತೆ ನಮಗೆ ಅಲ್ಲ ಸೊ ಆ ಯುಗದಲ್ಲಿ ಎಂಟು ಅಡಿ ಅಂದ್ರೆ ಬಹಳ ಸಾಮಾನ್ಯವಾದಂತಹ ಪ್ರಾಯಶಃ ವಿಷಯ ಆಗಿತ್ತೇನು ಅದರಿಂದ ಸಮ ಅಂದ್ರೆ ಅರ್ಥ ಆಯ್ತು ಇವಾಗ ಸಮ ವಿಭಕ್ತ ಅಂಗ ಅಂಗ ಅಂದ್ರೆ ಶರೀರದ ಬೇರೆ ಬೇರೆ ಅವಯವಗಳು ಅಥವಾ ಅಂಗಗಳು ವಿಭಕ್ತ ವಿಭಕ್ತ ಅಂದ್ರೆ ಡಿವೈಡ್ ಆಗಿರುವುದು ಅಂತ ಅರ್ಥ ಆ ಸಮ ವಿಭಕ್ತ ಅಂಗ ಎಲ್ಲ ಅಂಗಗಳು ಸಮಾನವಾದ ಆಕಾರದಲ್ಲಿರುವುದು ಆ ಅದರಿಂದ ಯಾವುದೇ ಒಂದು ಅಂಗ ಅಬ್ನಾರ್ಮಲ್ ಆಗಿ ಇಲ್ಲ ಅಂತ ಹೇಳೋಕೆ ಸಮವಿಭಕ್ತ ಅಂಗ ಎಲ್ಲವೂ ಕೂಡ ಸಿಮೆಟ್ರಿಕಲ್ ಅಂತ ಹೇಳ್ತಾರಲ್ಲ ಆಂಗ್ಲ ಭಾಷೆಯಲ್ಲಿ ಸಿಮೆಟ್ರಿಕಲ್ ಆಗಿ ಇದೆ ಸ್ನಿಗ್ಧ ವರ್ಣಃ ಸ್ನಿಗ್ಧ ವರ್ಣ ಅಂದ್ರೆ ಶ್ಯಾಮಲ ವರ್ಣ ವರ್ಣ ಅಂದ್ರೆ ಅದು ರಾಮನ ಯಾವ ಒಂದು ಮೈ ಬಣ್ಣ ಇತ್ತು ಅದು ಸುಮಾರು ಮೂರು ಬಣ್ಣಗಳ ಒಂದು ಮಿಶ್ರಣ ಅಂತ ಹೇಳ್ತಾರೆ ಆಚಾರ್ಯರು ಒಂದು ಪಚ್ಚೆ ಕಲ್ಲು ಏನಿದೆ ಪಚ್ಚೆ ಕಲ್ಲು ಅಂದ್ರೆ ಹೇಳಿದ್ರೆ ಮರಗದ ಮರಗದ ಕಲ್ಲು ಅಂತ ಕೂಡ ಹೇಳ್ತಾರೆ ಸಂಸ್ಕೃತದಲ್ಲಿ ಅದಕ್ಕೆ ಪಚ್ಚೆ ಕಲ್ಲಿನ ಹಾಗೆ ಅವನು ಹಸಿರು ಬಣ್ಣವನಾಗಿದ್ದನಂತೆ ಮತ್ತು ಈ ಕಣ್ ಕಪ್ಪು ಬರತ್ತಲ್ಲ ಕಣ್ ಕಪ್ಪು ಹಾಗೆ ಅದರಷ್ಟು ಕಪ್ಪಾಗಿ ಕೂಡ ಇದ್ದಂತೆ ಶ್ರೀರಾಮಚಂದ್ರ ಅಲ್ಲ ಸೊ ಕಪ್ಪು ಇದ್ದ ಮತ್ತೆ ಈ ಹಸಿರು ಬಣ್ಣದವನು ಕೂಡ ಆಗಿದ್ದ ಸೊ ಸ್ನಿಗ್ಧ ವರ್ಣ ಅಂತದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ ಎರಡರ ಒಂದು ಮಿಶ್ರಣ ಪ್ರತಾಪವಾ ಅನ್ನಂದ್ರೆ ಗೊತ್ತಾಗತ್ತೆ ಪ್ರತಾಪಿಯಾಗಿದ್ದ ಅವನು ಆ ಯಾರಿಗೂ ಹೆದರ್ತಾ ಇರಲಿಲ್ಲ ಮತ್ತೆ ಪ್ರತಾಪವನ್ನ ಅವನು ಎಲ್ಲರ ಮುಂದೆ ಅವನು ಪ್ರದರ್ಶನವನ್ನ ಮಾಡ್ತಾ ಇದ್ದ ಪೀನ ಭಕ್ಷ ವಕ್ಷ ಸ್ಥಳ ಅಂದ್ರೆ ಗೊತ್ತು ನಮ್ಗೆ ಎದೆಯ ಪ್ರದೇಶ ಪೀನವಕ್ಷ ಅಂದ್ರೆ ಏನು ಅವನು ಅವನ ಎದೆ ಎದ್ದು ಕಾಣ್ತಾ ಇತ್ತಂತೆ ಅಂದ್ರೆ ಸಾಮಾನ್ಯವಾಗಿ ಇಲ್ಲೂ ನಾವು ನೋಡ್ತೇವೆ ಬೈಸೆಪ್ಸ್ ಟ್ರೈಸೆಪ್ಸ್ ಏನೋ ಹೇಳ್ತಾರಲ್ಲ ನಮ್ಮ ಇದರಲ್ಲಿ ವೆಯ್ಟ್ ಲಿಫ್ಟಿಂಗ್ ಅಲ್ಲ ಯಾವ್ದ್ರಲ್ಲೂ ಹೇಳ್ತಾರೆ ಸೊ ಎದೆ ಎದೆಯ ಮೇಲೆ ಅಹ್ ಎದೆ ಏನಿದೆ ಒಬ್ಬ ಪುರುಷನಿಗೆ ಆ ಎದೆ ಉಬ್ಬಿ ಏಳುವಂತೆ ಇದ್ರೆ ಅದೇ ಅವನ ಒಂದು ಸೌಂದರ್ಯನ ಸೌಂದರ್ಯದ ಲಕ್ಷಣ ಅಂತ ಹೇಳ್ತಾರೆ ಅಲ್ಲ ಸೊ ಇಲ್ಲಿ ಕೂಡ ನಾವು ರಾಮಚಂದ್ರನಲ್ಲೇ ಎಲ್ಲ ಸೌಂದರ್ಯದ ಪ್ರತೀಕ ಇರುವಂತೆ ನಮ್ಗೆ ಕಾಣ್ತದೆ ಅದರಿಂದ ಎದೆ ಉಬ್ಬಿದ ಎದೆ ಉಳ್ಳುವನಾಗಿದ್ದ ರಾಮಚಂದ್ರ ವಿಶಾಲ ಅಕ್ಷ ಅಕ್ಷ ಅಂದ್ರೆ ಕಣ್ಣುಗಳು ಅದರಿಂದ ವಿಶಾಲವಾದಂತ ನೇತ್ರಗಳನ್ನ ಕೂಡ ಅವನು ಉಳ್ಳುವವನಾಗಿದ್ದ ಲಕ್ಷ್ಮೀವಾನ್ ಇಲ್ಲಿ ಸಾಮಾನ್ಯವಾಗಿ ಲಕ್ಷ್ಮೀವಾನ್ ಅಂದ್ರೆ ಅವನಲ್ಲಿ ಸಾಕಷ್ಟು ಐಶ್ವರ್ಯ ಇತ್ತು ಅಂತ ಅರ್ಥ ಬರ್ತದೆ ಆದ್ರೆ ಇಲ್ಲಿ ಲಕ್ಷ್ಮಿ ಎಂಬಂತ ಶಬ್ದಕ್ಕೆ ಆ ಒಂದು ಪ್ರಾಸಂಗಿಕ ಅರ್ಥವನ್ನು ಕೊಟ್ಟಿದ್ದಾರೆ ಕಾಂಟೆಕ್ಸ್ಚಲ್ ಮೀನಿಂಗ್ ಯಾಕೆಂದ್ರೆ ಪೂರ್ತಿ ಶ್ಲೋಕ ಸಮಸ್ತವಾದಂತ ಶ್ಲೋಕ ರಾಮಚಂದ್ರನ ಸೌಂದರ್ಯದ ಬಗ್ಗೆ ವಿವರಿಸ್ತಾ ಇರೋದ್ರಿಂದ ಲಕ್ಷ್ಮಿ ಎಂಬಂತ ಶಬ್ದಕ್ಕೂ ಕೂಡ ಅದೇ ರೀತಿಯಲ್ಲಿ ಅರ್ಥವನ್ನ ಮಾಡಿದ್ದಾರೆ ಸುಂದರ ಅಂಗಗಳನ್ನ ಉಳ್ಳುವವನು ಇದಕ್ಕೆ ಅವಯವ ಶೋಭೆ ಸೊ ಆ ಇದನ್ನ ಮುಂಚೆ ಕೂಡ ನಾವು ಚರ್ಚೆ ಮಾಡಿದ್ವಿ ಅಂತ ಕಾಣುತ್ತೆ ಸೌಂದರ್ಯ ಮತ್ತೆ ಲಾವಣ್ಯ ಸೌಂದರ್ಯ ಅಂದ್ರೆ ಅವಯವ ಶೋಭೆ ಅವಯವ ಶೋಭೆ ಅಂದ್ರೆ ಪ್ರತಿಯೊಂದು ಅಂಗ ಕೂಡ ಸುಂದರವಾಗಿರ್ತಕ್ಕಂತಹದ್ದು ಲಾವಣ್ಯ ಅಂದ್ರೆ ಸಂಪೂರ್ಣವಾದಂತ ಶರೀರವೇ ಸುಂದರವಾಗಿರತಕ್ಕಂತಹದ್ದು ಅದರಿಂದ ಅವಯವ ಶೋಭೆ ಕೂಡ ಶ್ರೀರಾಮಚಂದ್ರನಲ್ಲಿ ಇತ್ತು ಅಂತ ಹೇಳೋದಕ್ಕೆ ಲಕ್ಷ್ಮೀವಾನ್ ಮತ್ತೆ ಶುಭ ಲಕ್ಷಣ ಕೊನೆಯ ಶಬ್ದ ಏನನ್ನ ವಿವರಿಸಿದ್ದಾರೆ ಯಾವ ವಿಶೇಷಣವನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಶುಭ ಲಕ್ಷಣ ಎಲ್ಲಾ ಶುಭ ಲಕ್ಷಣಗಳಿಂದ ಕೂಡಿದವನಾಗಿದ್ದ ಶ್ರೀರಾಮಚಂದ್ರ ಅದರಿಂದ ಇದರಲ್ಲಿ ಪ್ರತಿಯೊಂದು ಶಬ್ದ ಕೂಡ ಆ ಶ್ರೀರಾಮಚಂದ್ರನ ಸೌಂದರ್ಯದ ವಿವರಣೆಯನ್ನ ಕೊಡ್ತಾ ಇರೋದನ್ನ ನಾವಿಲ್ಲಿ ನೋಡಬಹುದು ಸೊ ಇದರ ಮೇಲೆ ಒಂದು ಸಣ್ಣ ವ್ಯಾಖ್ಯಾನ ಇದೆ ಅದನ್ನ ಚರ್ಚೆ ಮಾಡಿ ಮುಂದಿನ ಶ್ಲೋಕಕ್ಕೆ ಹೋಗೋಣ ಅದಕ್ಕಿಂತ ಮುಂಚೆ ಅನುವಾದವನ್ನ ದಯವಿಟ್ಟು ಯಾರಾದ್ರೂ ಓದ್ತೀರಾ ಓದ್ಲ ಪ್ರಭು ಓದಿ ಮತ್ತೆ ನಾಭೆಯಿಂದ ಮೇಲಕ್ಕೂ ಕೆಳಕ್ಕೂ ಸಮನಾಗಿ ಭಾಗಗೊಂಡ ಶರೀರ ಉಳ್ಳವನು ಅತಿ ಉದ್ದವೂ ಅತಿ ಮೊಟಕು ಅಲ್ಲದ ರೀತಿಯ ಮೋಹಕ ಅಂಗಗಳನ್ನುಳ್ಳವನು ಸ್ನಿಗ್ಧ ಶ್ಯಾಮಲ ವರ್ಣನು ಪ್ರತಾಪವುಳ್ಳವನು ಉಬ್ಬಿದ ಎದೆಯುಳ್ಳವನು ದೀರ್ಘ ನೇತ್ರನು ಸುಂದರ ಅವಯವ ಶೋಭೆ ಉಳ್ಳವನು ಶುಭ ಲಕ್ಷಣಗಳಿಂದ ಕೂಡಿದವನು ಆದ ಶ್ರೀರಾಮನೇ ನಿನ್ನ ಪ್ರಶ್ನೆಗೆ ಉತ್ತರ ರೂಪನಾದ ವ್ಯಕ್ತಿ ಹ್ಮ್ ಧನ್ಯವಾದಗಳು ಇದ್ರ ಮೇಲೆ ವ್ಯಾಖ್ಯಾನ ಇದೆ ಅದನ್ನು ನೀವು ಓದೋಣ ಸಾಮುದ್ರಿಕ ಶಾಸ್ತ್ರವು ಹೇಳುವ ಮಹಾಪುರುಷ ಲಕ್ಷಣಗಳೆಲ್ಲವೂ ಶ್ರೀರಾಮನಲ್ಲಿ ಇದ್ದವೆಂಬುದನ್ನು ತೋರಿಸುವುದಕ್ಕಾಗಿ ಈ ಶ್ಲೋಕವನ್ನು ಹೇಳಲಾಗಿದೆ ಕಳೆದ ಬಾರಿ ಕೂಡ ನಾವು ಚರ್ಚೆ ಮಾಡಿದ್ವಿ ಸಾಮುದ್ರಿಕ ಶಾಸ್ತ್ರ ಸಾಮುದ್ರಿಕ ಶಾಸ್ತ್ರ ಅಂತ ಒಂದು ಶಾಸ್ತ್ರ ಇದೆ ಅದನ್ನ ನಾನು ಕೂಡ ಓದಿಲ್ಲ ಆದರೆ ರಾಮಾಯಣದಲ್ಲಿ ಬಹಳಷ್ಟು ಕಡೆ ಗೋವಿಂದರಾಜರು ಅದನ್ನ ಹೇಳ್ತಾರೆ ಸೊ ಆ ಶಾಸ್ತ್ರದಲ್ಲಿ ಒಬ್ಬ ಪುರುಷನಲ್ಲಿ ಮತ್ತೆ ಒಬ್ಬ ಸ್ತ್ರೀಯಲ್ಲಿ ಯಾವ ಯಾವ ದೈಹಿಕ ಲಕ್ಷಣಗಳು ಆ ಇದ್ದರೆ ಅದು ಒಂದಷ್ಟು ವಿಷಯಗಳ ಸಂಕೇತ ಎಂಬುದನ್ನ ಕೊಟ್ಟಿದ್ದಾರೆ ಅಲ್ಲ ಸೊ ಮಹಾಪುರುಷ ಅಂದ್ರೆ ಆ ಮಹಾಪುರುಷನ ಶರೀರದಲ್ಲಿ ಎಂತ ಎಂತಹ ಆ ಲಕ್ಷಣಗಳು ಇರಬೇಕು ಒಂದೇ ಮಹಾಪುರುಷತೆ ಚರಣಾರವಿಂದಂ ಅಂತ ಭಾಗವತದಲ್ಲಿ ಹನ್ನೊಂದನೇ ಸ್ಕಂದದಲ್ಲಿ ಕೂಡ ಬರ್ತದೆ ತಕ್ವಾ ಸುಧುಷ್ಟಜ ಸುರೇಪ್ಸಿತ ರಾಜ್ಯ ಲಕ್ಷ್ಮೀಂ ಧರ್ಮಿಷ್ಠ ಆರ್ಯವಚಸ ಯದಗಾದರಣ್ಯಂ ಮಾಯಾಮೃಗಂ ದೈತ ಈಪ್ಸಿತ ಮನ್ವಧಾವತಿ ಒಂದೇ ಮಹಾಪುರುಷತೆ ಚರಣಾರವಿಂದಂ ಸೊ ಈ ರೀತಿ ಮಹಾಪುರುಷತೆ ಚರಣಾರವಿಂದಂ ಆ ಮಹಾಪುರುಷನ ಶರೀರದಲ್ಲಿ ಯಾವ ಯಾವ ಲಕ್ಷಣಗಳು ಇರಬೇಕು ಇದ್ದರೆ ಅವನನ್ನ ಮಹಾಪುರುಷ ಅಂತ ನಾವು ಪರಿಗಣಿಸಬಹುದು ಸೊ ಅದೆಲ್ಲ ಸಾಮುದ್ರಿಕ ಶಾಸ್ತ್ರ ಅಂತ ಒಂದು ಶಾಸ್ತ್ರದಲ್ಲಿದೆ ಸೊ ಅದರಲ್ಲಿ ಹೇಳ್ತಾರೆ ಎರಡು ಹುಬ್ಬುಗಳು ಮೂಗಿನ ಹೊಳ್ಳೆಗಳು ಕಿವಿಗಳು ತುಟಿಗಳು ಮಣಿಕಟ್ಟುಗಳು ಆ ತೊಡೆಗಳು ಕೈಕಾಲುಗಳು ಮುಂತಾದವು ಒಂದಕ್ಕೊಂದು ಸಮವಾಗಿ ಅಂದರೆ ಸಿಮೆಟ್ರಿಕಲ್ ಇದ್ದರೆ ಅವನು ಮಹಾರಾಜನಾಗುವನೆಂದು ಶಾಸ್ತ್ರದಲ್ಲಿ ಹೇಳುವ ಲಕ್ಷಣಗಳು ಶ್ರೀರಾಮನಲ್ಲಿ ಇದ್ದವು ಈ ರೀತಿ ಒಂದು ವರ್ಣನೆ ಇದೆಯಂತೆ ಅದರಿಂದ ರಾಮಚಂದ್ರನಲ್ಲಿ ಈ ರೀತಿಯಾದಂತಹ ವರ್ಣನೆಯನ್ನು ನಾವು ಪಡ್ಕೊಳ್ಳೋದ್ರಿಂದ ಖಂಡಿತವಾಗಲು ಅವನು ಮಹಾಪುರುಷ ಅಂಟಿದ ಕಪ್ಪು ಬಣ್ಣದ ಕಾಂತಿಯ ಲಕ್ಷಣವು ಮಹಾಪುರುಷನ ಸೂಚಕವೇ ಅಂದ್ರೆ ಆ ಸ್ನಿಗ್ಧವರ್ಣದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಅಂಥವನು ಪುಷ್ಕಲ ಭೋಗವನ್ನು ಹೊಂದುವನೆಂದು ಶಾಸ್ತ್ರದಲ್ಲಿ ಹೇಳಿರುವುದನ್ನು ವ್ಯಾ ವ್ಯಾಖ್ಯಾನಕಾರರು ತೋರಿಸಿದ್ದಾರೆ ಪುಷ್ಕಲ ಅಂದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಭೋಗವನ್ನು ಹೊಂದುತ್ತಾನೆ ಅದೇ ರೀತಿಯಲ್ಲಿ ಇಲ್ಲಿ ಮತ್ತೊಂದು ಒಂದು ಶ್ಲೋಕವನ್ನ ಹೇಳಿ ಅದನ್ನು ವಿವರಿಸ್ತಾ ಇದ್ದಾರೆ ನೇತ್ರ ಸ್ನೇಹೇನ ಸೌಭಾಗ್ಯಂ ನೇತ್ರಗಳು ಅಂದರೆ ಕಣ್ಣುಗಳು ಬಹಳ ಆ ಸ್ನೇಹದಿಂದ ತುಂಬಿದ್ದರೆ ಅಂದರೆ ಬಹಳ ವಿಶಾಲವಾಗಿ ಮತ್ತೆ ಬಹಳ ನೋಡೋದಕ್ಕೆ ಕಣ್ಣುಗಳು ಬಹಳ ಸುಂದರವಾಗಿದ್ದರೆ ಅವಾಗ ಆ ವ್ಯಕ್ತಿಗೆ ಎಲ್ಲ ರೀತಿಯಾದಂತಹ ಸೌಭಾಗ್ಯ ದೊರಕುತ್ತದೆ ದಂತ ಸ್ನೇಹೇನ ಭೋಜನಂ ದಂತ ಸ್ನೇಹೇನ ಅಂದರೆ ಏನು ಗಟ್ಟಿ ಹಲ್ಲು ಇದ್ದರೆ ಗಟ್ಟಿ ಮಾತ್ರ ಅಲ್ಲ ಮತ್ತೆ ಸುಂದರವಾದಂತಹ ಹಲ್ಲುಗಳಿದ್ದರೆ ಮತ್ತೆ ಆ ತುಷ್ಟಪುಷ್ಟವಾದಂತಹ ಹಲ್ಲುಗಳಿದ್ದರೆ ಅವಾಗ ಅವನಿಗೆ ಭೋಜನ ಸೌಖ್ಯ ಸಿಗ್ತದೆ ಅಲ್ಲ ಇದು ಇದು ಕಾಮನ್ ಸೆನ್ಸ್ ಏನೇ ಇದು ಅಲ್ಲ ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಭೋಜನ ಸೌಖ್ಯ ಅವನಿಗೆ ಸಿಗ್ತದೆ ತ್ವಚ ಸ್ನೇಹ ಏನ ಶೈಯಾಚ ತ್ವಚ ಸ್ನೇಹೇನ ತ್ವಚ ಸ್ನೇಹ ಅಂದ್ರೆ ಈ ಚರ್ಮ ಏನಿದೆ ಅದಕ್ಕೆ ತ್ವಚೆ ಅಂತ ಹೇಳ್ತಾರಲ್ಲ ತ್ವಚೆ ತ್ವಚೆ ಅನ್ನೋದು ಬಹಳ ಸುಂದರವಾಗಿದ್ರೆ ಬಹಳ ಚೆನ್ನಾಗಿದ್ರೆ ಆ ಶಯ್ಯಾಚ ಶಯ್ಯಾಚ ಅಂದ್ರೆ ಅಲ್ಲಿ ಎರಡು ಅರ್ಥ ಬರ್ತದೆ ಒಂದು ಆ ಅವನಿಗೆ ಎಲ್ಲಾ ರೀತಿಯಾದಂಥ ಭೋಗ ಸಿಗ್ತದೆ ಅಂತ ಮತ್ತೆ ಇನ್ನೊಂದು ಸ್ತ್ರೀ ಸುಖ ಕೂಡ ಸಿಗ್ತದೆ ಅಂತ ಒಂದು ಅರ್ಥ ಬರ್ತದೆ ಪಾದ ಸ್ನೇಹೇನ ವಾಹನಂ ಸೊ ಪಾದ ಸ್ನೇಹ ಅಂದ್ರೆ ಕಾಲುಗಳು ಬಹಳ ಸುಂದರವಾಗಿದ್ರೆ ಬಹಳ ಗಟ್ಟಿಯಾಗಿ ಇದ್ರೆ ಅವನಿಗೆ ಆ ವಾಹನ ಸೌಕರ್ಯ ಸಿಗ್ತದೆ ಅಲ್ಲ ಅದರಿಂದ ರಾಮಾಯಣದಲ್ಲಿ ರಾವಣನ ರಾವಣನ ಸಂಬಂಧದಲ್ಲಿ ಕೂಡ ಈ ರೀತಿಯಾದಂತ ವರ್ಣನೆ ಬರುತ್ತದೆ ಅವನ ಕಲ್ ಕಾಲುಗಳೇನಿದೆ ಬಹಳ ತುಷ್ಟಪುಷ್ಟಾಗಿ ಬಹಳ ಆ ಬಹಳ ಸ್ಟ್ರಾಂಗ್ ಇತ್ತಂತೆ ರಾವಣನ ಕಾಲುಗಳು ಆದ್ದರಿಂದಲೇ ಅವನಿಗೆ ಪುಷ್ಪಕ ವಿಮಾನ ಸಿಕ್ಕಿದ್ದು ಎಂಬುದಾಗಿ ಹೇಳ್ತಾರೆ ರಾಮಾಯಣದಲ್ಲಿ ಅದರಿಂದ ಈ ರೀತಿಯಾದಂತಹ ವರ್ಣನೆ ಪ್ರಾಯಶಃ ಈ ಶ್ಲೋಕವನ್ನ ಆ ಸಾಮುದ್ರಿಕ ಶಾಸ್ತ್ರದಿಂದಲೇ ತೆಗೆದುಕೊಂಡಿದ್ದಾರವನೇ ಏನೋ ಆದ್ರೆ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ವರರುಚಿಯ ಈ ವಾಕ್ಯವನ್ನು ಉದಾಹರಿಸಿ ಸೊ ವರರುಚಿ ರುಚಿಯನ್ನು ಯಾರು ಅಂದ್ರೆ ಆ ಸಾಮುದ್ರಿಕ ಶಾಸ್ತ್ರವನ್ನ ಬರೆದಿರ್ತಕ್ಕಂಥವನು ಅದನ್ನ ಉದಾಹರಿಸಿ ಹೊಂದಾಣಿಕೆ ಇರುವ ಕಂಗಳಿದ್ದರೆ ಸೌಭಾಗ್ಯವು ಕಂಗಳು ಅಂದ್ರೆ ಕಣ್ಣುಗಳು ಅಲ್ಲಿ ಹಲ್ಲುಗಳಲ್ಲಿ ಹೊಂದಾಣಿಕೆ ಇದ್ದರೆ ಉತ್ತಮ ಭೋಜನ ಸುಖಿಯು ಆ ಚರ್ಮವು ಬಿರುಕಗಳಿಲ್ಲದೆ ಏಕಪ್ರಕಾರವಾಗಿ ಹೊಂದಿಕೊಂಡಿದ್ದರೆ ಸುಖವು ಅಂದ್ರೆ ದಾಂಪತ್ಯ ಸುಖವು ಕಾಲುಗಳಲ್ಲಿ ಇರುವಂತೆ ಅವು ಒಂದಕ್ಕೊಂದು ಹೊಂದಿದ್ದರೆ ವಾಹನ ಸೌಖ್ಯ ಉಳ್ಳವನೆಂದು ಇವೆಲ್ಲ ಶ್ರೀರಾಮನ ಲಕ್ಷಣಗಳು ಇದ್ದುವೆಂದು ಇಲ್ಲಿ ಹೇಳಿದ್ದಾರೆ ಸೊ ಮತ್ತೆ ವಿಶಾಲ ವಿಶಾಲಾಕ್ಷತ್ವವಂತೂ ಪುಂಡರೀಕಾಕ್ಷತ್ವ ಪರಮಾತ್ಮನ ಅಸಾಧಾರಣ ಲಕ್ಷಣವೇ ಆಯಿತು ಸೊ ಇದು ಈ ಆ ಒಂದು ಪರಮಾತ್ಮನ ಅಥವಾ ಅಥವಾ ಭಗವಂತನ ಒಂದು ಬಹಳ ವಿಶೇಷವಾದಂತಹ ಗುಣವನ್ನ ಇದು ಆ ತೋರಿಸುತ್ತೆ ಏನದು ಅಂತ ಹೇಳಿದ್ರೆ ಪರಮಾತ್ಮನ ಆ ಕಾರುಣ್ಯ ಅಥವಾ ಕರುಣಾ ಕಟಾಕ್ಷ ಅಂತ ಅದಕ್ಕೆ ಹೇಳೋದು ಅಲ್ಲ ಸೊ ಕೇವಲ ಭಗವಂತನ ಮಾತ್ರ ಅಲ್ಲ ಭಗವಂತನ ಆ ಧರ್ಮಪತ್ನಿಯಾದಂತಹ ಲಕ್ಷ್ಮಿಯ ಒಂದು ಗುಣ ಕೂಡ ಇದು ಭಗವಂತನಿಗಿಂತ ಆ ಆ ಒಂದು ಮಡದಿಯಾದಂತಹ ಅಥವಾ ಆ ಶಕ್ತಿಯಾದ ಶಕ್ತಿ ಸ್ವರೂಪಿಯಾದಂತಹ ಲಕ್ಷ್ಮಿಯಲ್ಲಿ ಅಥವಾ ಕೃಷ್ಣನಿದ್ದರೆ ಶ್ರೀಮತಿ ರಾಧಾರಾಣಿಯಲ್ಲಿ ನೋಡುವಂತಹ ಒಂದು ಅದ್ಭುತವಾದಂತಹ ಗುಣ ಅದು ಕಾರುಣ್ಯ ಅಲ್ಲ ಸೊ ಕಾರುಣ್ಯ ಅನ್ನೋದು ಎಲ್ಲಿ ಯಾವ ಒಂದು ಅಂಗದಿಂದ ಅವಯವದಿಂದ ಅದು ವ್ಯಕ್ತವಾಗ್ತದೆ ಅಂತ ಹೇಳಿದ್ರೆ ಕಣ್ಣುಗಳಿಂದ ಎಂಬುವಂತೆ ಶಾಸ್ತ್ರ ಹೇಳ್ತದೆ ಅದರಿಂದ ಕಣ್ಣುಗಳಲ್ಲಿ ಆ ಕರುಣೆ ಅನ್ನೋದು ಸಂಪೂರ್ಣವಾಗಿ ಅದು ತುಂಬಿ ತುಳುಕ್ತಾ ಇರ್ತದೆ ಆ ಒಂದು ಅದ್ಭುತವಾದಂತಹ ಒಂದು ವರ್ಣನೆ ಬರ್ತದೆ ಆ ಸುಂದರಕಾಂಡದಲ್ಲಿ ಸುಂದರಕಾಂಡದಲ್ಲಿ ಯಾವಾಗ ಹನುಮಂತ ಸೀತೆಯನ್ನ ಆಗ್ತಾನೆ ಅಲ್ಲಿ ಅಶೋಕವಾಟಿಕೆಯಲ್ಲಿ ಶಿಂಶುಪ ವೃಕ್ಷದ ಕೆಳಗಡೆ ಅಲ್ಲಿ ಅಶೋಕವಾಟಿಕೆಯಲ್ಲಿ ಲಂಕೆಯಲ್ಲಿ ಭೇಟಿಯಾಗ್ತಾನೆ ಅಲ್ಲಿ ಅದ್ಭುತವಾದಂತಹ ಒಂದು ವರ್ಣನೆಯನ್ನ ಅಲ್ಲಿ ಗೋವಿಂದರಾಜರು ಕೊಡ್ತಾರೆ ಆ ತುಲ್ಯಶೀಲ ವಯೋವೃತ್ತ ತುಲ್ಯಾಭಿಜನ ಲಕ್ಷಣ ರಾಘವೋರ್ಹತಿ ವೈದೇಹೀಂ ಸಂಚಯ್ಯಂ ಅಸಿತೇಕ್ಷಣ ಅಂತ ಒಂದು ಅದ್ಭುತವಾದಂತ ಶ್ಲೋಕವನ್ನ ಹನುಮಂತ ಹೇಳ್ತಾನೆ ಇನ್ನು ಸೀತೆಯನ್ನ ಭೇಟಿಯಾಗಿಲ್ಲ ಆದರೆ ಶಿಂಶುಪ ವೃಕ್ಷದ ಮೇಲಿಂದ ರಾವಣ ಯಾವಾಗ ಸೀತೆಯನ್ನ ಭೇಟಿ ಮಾಡಕ್ಕೆ ಬರ್ತಾನೆ ಅಲ್ಲಿಂದಾನೆ ಗಮನಿಸ್ತಾ ಇದ್ದಾನೆ ಹನುಮಂತ ಆ ರಾವಣ ಯಾವ ಅಶ್ಲೀಲವಾದಂತ ವಾಕ್ಯಗಳನ್ನು ಸೀತೆಗೆ ಹೇಳ್ತಾ ಇದ್ದಾನೆ ಸೀತೆ ಹೇಗೆ ಅಳ್ತಾ ಇದ್ದಾಳೆ ಇದೆಲ್ಲವನ್ನ ಗಮನಿಸ್ತಾ ಇದ್ದಾನೆ ಅದನ್ನ ಗಮನಿಸಿ ಸೀತೆಗೆ ಸೀತೆಯ ಸಂಬಂಧದಲ್ಲಿ ಒಂದು ಶ್ಲೋಕವನ್ನ ಹೇಳ್ತಾನೆ ಏಕೆಂದ್ರೆ ಇದಕ್ಕಿಂತ ಮುಂಚೆ ರಾಮನ ಸೌಂದರ್ಯವನ್ನ ಅವನು ಮಾತ್ರ ಗಮನಿಸಿದ್ದಾನೆ ರಾಮನ ಸೌಂದರ್ಯವನ್ನ ನೋಡಿ ಸೀತೆಗೋಸ್ಕರ ಏನಕ್ಕೆ ಇವನು ಅಷ್ಟೊಂದು ಪರಿತಪಿಸ್ತಾ ಇದ್ದಾನೆ ಇವನ ತಂದೆಯಾದಂಥ ದಶರಥ ಮಹಾರಾಜರು ಮುನ್ನೂರು ಸತಿ ಮುನ್ನೂರೈವತ್ತು ಸತಿ ಮುನ್ನೂರೈವತ್ತು ಬಾರಿ ಮದುವೆಯನ್ನು ಮಾಡ್ಕೊಂಡಿದ್ದಾರೆ ಇವನು ಮತ್ತೊಂದು ಮದುವೆಯನ್ನು ಮಾಡ್ಕೋಬೋದಲ್ಲ ಅಂತ ಅವನ ಮನಸ್ಸಿನಲ್ಲಿ ಅನಿಸುತ್ತೇನೋ ಏನೋ ಹನುಮಂತನ ಮನಸ್ಸಿನಲ್ಲಿ ಆದರೆ ಸೀತೆಯನ್ನು ನೋಡಿದ ಕೂಡಲೇ ಅವನಿಗೆ ಖಚಿತ ಆಯಿತು ಏನಕ್ಕೆ ರಾಮಚಂದ್ರ ಸೀತೆಗೋಸ್ಕರ ಅಷ್ಟು ಪರಿತಪಿಸ್ತಾ ಇದ್ದಾನೆ ಮತ್ತೆ ರಾಮಚಂದ್ರ ಮತ್ತೆ ಸೀತೆಯರಲ್ಲಿ ಯಾವ ಯಾವ ಸಾಮ್ಯಗಳು ಇದೆ ಅಂದರೆ ಯಾವ ಯಾವ ಸಿಮಿಲಾರಿಟಿ ಇದೆ ಮತ್ತು ಯಾವ ವ್ಯತ್ಯಾಸ ಒಂದೇ ಒಂದು ವ್ಯತ್ಯಾಸ ಇದೆ ಅದನ್ನು ಕೂಡ ಹನುಮಂತ ಹೇಳ್ತಾನೆ ಇದನ್ನು ಕೇವಲ ಹನುಮಂತ ಮಾತ್ರ ಹೇಳುವಂತಹ ಶ್ಲೋಕ ಬೇರೆ ಯಾರು ಕೂಡ ಈ ರೀತಿಯಾಗಿ ಅಬ್ಸರ್ವ್ ಕೂಡ ಮಾಡೋದಿಲ್ವೇನೋ ಪ್ರಾಯಶಃ ಅವನು ಹೇಳ್ತಾನೆ ತುಲ್ಯ ಶೀಲ ವಯೋವೃತ್ತಾಂ ಶೀಲ ಅಂದರೆ ನಡತೆ ಅಥವಾ ವ್ಯಕ್ತಿತ್ವ ವ್ಯಕ್ತಿತ್ವದಲ್ಲಿ ಇವರಿಬ್ಬರೂ ಸಮಾನರಾಗಿದ್ದಾರೆ ರಾಮ ಸೀತೆಯರು ರಾಮನದು ಎಷ್ಟು ಹಿರಿದಾದಂತಹ ವ್ಯಕ್ತಿತ್ವವೋ ಅಷ್ಟೇ ಹಿರಿದಾದುದು ಸೀತೆಯ ವ್ಯಕ್ತಿತ್ವ ಕೂಡ ಅದರಿಂದ ತುಲ್ಯಶೀಲ ತುಲ್ಯ ಅಂದರೆ ಅಷ್ಟೇ ಸಮಾನವಾಗಿದೆ ತುಲ್ಯಶೀಲ ವಯಹ ವಯಃ ಅಂದರೆ ವಯಸ್ಸು ವಯಸ್ಸು ಪ್ರಾಯಶಃ ಅಷ್ಟೇ ಇದೆ ಕೇವಲ ಆರು ವರ್ಷಗಳ ವಯ ವ್ಯತ್ಯಾಸ ಅಷ್ಟೇ ರಾಮಚಂದ್ರನಿಗೆ ಆದಾಗ ಅಂದರೆ ವಿವಾಹವಾದಾಗ ಹನ್ನೆರಡು ವರ್ಷದ ವಯಸ್ಸು ಮತ್ತು ಸೀತೆಗೆ ಆರು ವರ್ಷದ ವಯಸ್ಸು ಅಂತ ರಾಮಾಯಣ ಹೇಳುತ್ತದೆ ಅದರಿಂದ ವಯಸ್ಸು ಅಷ್ಟೊಂದೇನು ಭೇದ ಇಲ್ಲ ಪ್ರಾಯಶಃ ಅಷ್ಟೇ ಇದೆ ಅದರಿಂದ ತುಲ್ಯ ತುಲ್ಯ ಅಂದರೆ ಪ್ರಾಯ ಅಷ್ಟೇ ಅಂತ ಅರ್ಥ ಮತ್ತೆ ವೃತ್ತಾಂ ಆ ಯಾವ ನಡವಳಿಕೆಯನ್ನು ತೋರಿಸಿದ್ದಾರೆ ಅದು ಕೂಡ ಅಷ್ಟೇ ಚೆನ್ನಾಗಿದೆ ಇಬ್ಬರು ಕೂಡ ಇಬ್ಬರದೂ ಕೂಡ ಆ ತುಲ್ಯ ಅಭಿಜನ ಲಕ್ಷಣ ಅಭಿಜನ ಅಂದ್ರೆ ಆ ಪರಿವಾರ ಆ ದಶರಥನ ಪರಿವಾರ ಎಷ್ಟು ಹಿರಿದಾದಂತ ಪರಿವಾರ ಅಷ್ಟೇ ಹಿರಿದಾಗದು ಜನಕ ಮಹಾರಾಜರ ಪರಿವಾರ ಕೂಡ ಆ ತುಲ್ಯಶೀಲ ವಯೋವೃತ್ತಾಂ ತುಲ್ಯ ಅಭಿಜನ ಲಕ್ಷಣಾಂ ದೈಹಿಕ ಲಕ್ಷಣಗಳು ಕೂಡ ಅದೇ ರೀತಿಯಲ್ಲಿ ಇದೆ ಸೊ ರಾಮನಿಗೆ ಸೀರೆಯನ್ನು ಓಡಿಸಿದ್ರೆ ಸೀತೆ ಆಗ್ಬಿಡ್ತಾಳಂತೆ ಅವನು ಅದೇ ರೀತಿ ಆ ಅದೇ ರೀತಿ ಸೀತೆಗೆ ಹೇಳಕ್ಕಾಗೋದಿಲ್ಲ ಆದರೆ ಆ ರೀತಿ ಒಬ್ಬೊಬ್ಬರು ಹೇಳ್ತಾರೆ ಸೊ ತುಲ್ಯ ತುಲ್ಯಾಭಿಜನ ಲಕ್ಷಣ ರಾಘವೋರ್ಹತಿ ವೈದೇಹಿ ಆದ್ದರಿಂದ ರಾಘವನಿಗೆ ಅಂದ್ರೆ ರಾಮಚಂದ್ರನಿಗೆ ಸೀತೆಯೇ ಅರ್ಹಳಾದಂಥವಳು ಸೀತೆಗೆ ಅರ್ಹಳ ಅರ್ಹನಾದಂಥವನು ರಾಮಚಂದ್ರನೇ ಇದರ ಬಗ್ಗೆ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ ಆದರೆ ಒಂದೇ ಒಂದು ವಿಷಯದಲ್ಲಿ ಖಂಡಿತವಾಗ್ಲು ವ್ಯತ್ಯಾಸ ಇದೆ ಯಾವುದದು ತನ್ ಚ ಈ ಅಸಿತ ಈ ಕ್ಷಣ ಅಂದ್ರೆ ಏನು ಈ ಕ್ಷಣ ಅಂದ್ರೆ ಕಣ್ಣುಗಳು ಕಣ್ಣುಗಳಲ್ಲಿ ಮಾತ್ರ ಖಂಡಿತವಾಗ್ಲು ವ್ಯತ್ಯಾಸ ಇದೆ ರಾಮಚಂದ್ರನ ಕಣ್ಣುಗಳಲ್ಲಿ ಆ ಕರುಣೆ ಅನ್ನೋದು ತುಂಬಿ ತುಳುಕ್ತಾ ಇಲ್ಲ ಆದ್ರೆ ಖಂಡಿತವಾಗ್ಲು ಸೀತೆಯ ಕಣ್ಣುಗಳಲ್ಲಿ ಆ ರೀತಿಯಾದಂತಹ ಕರುಣೆ ಅನ್ನೋದು ತುಂಬಿ ತುಳುಕ್ತಾ ಇರೋದ್ರಿಂದ ಸೀತೆಯ ಕಣ್ಣುಗಳು ರಾಮಚಂದ್ರನ ಕಣ್ಣುಗಳಿಗಿಂತ ಆ ಸುಂದರವಾಗಿವೆ ಎಂಬುವಂತೆ ಹನುಮಂತ ಹೇಳ್ತಾನೆ ಆ ಹನುಮಂತ ಅಪ್ಪಟ ಬ್ರಹ್ಮಚಾರಿ ಅವನು ಈ ರೀತಿ ಹೇಳ್ತಾ ಇರಬೇಕಾದ್ರೆ ನಮ್ಗೆ ಖಂಡಿತವಾಗ್ಲೂ ಆ ವಿಶ್ವಾಸ ಬರ್ತದೆ ಸೀತೆ ರಾಮಚಂದ್ರನಿಗಿಂತ ಸುಂದರಿ ಎಂಬುದಾಗಿ ಒಂದು ವಿಶ್ವಾಸ ಬಂದ್ಬಿಡ್ತದೆ ಸೊ ಇದನ್ನೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ರಾಮಚಂದ್ರನು ರಾಮಚಂದ್ರನ ಕಣ್ಣುಗಳು ಕೂಡ ಬಹಳ ವಿಶೇಷವಾದಂತಹ ಕಣ್ಣುಗಳು ವಿಶಾಲ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ ವಿಶಾಲಾಕ್ಷ ಅಂತ ಆದ್ರೆ ಸೀತೆಯ ಕಣ್ಣುಗಳು ರಾಮಚಂದ್ರನ ಕಣ್ಣುಗಳಿಗಿಂತ ಸುಂದರ ಯಾವ ರೀತಿಯಲ್ಲಿ ಸುಂದರ ಅಂತ ಹೇಳಿದ್ರೆ ಕರುಣೆಯಿಂದ ಅದು ಸುಂದರ ಎಂಬುದಾಗಿ ರಾಮಾಯಣದಲ್ಲಿ ಗೋವಿಂದರಾಜರು ಹೇಳ್ತಾರೆ ಸೊ ವಾಪಸ್ ನಮ್ಗೆ ಇದಕ್ಕೆ ಬರೋಣ ಇವಾಗ ಸೊ ವಿಶಾಲಾಕ್ಷತ್ವವಂತೂ ಪರಮಾತ್ಮನ ಅಸಾಧಾರಣ ಲಕ್ಷಣವೇ ಆಯಿತು ಆದ್ದರಿಂದಲೇ ಅನೇಕ ಬಾರಿ ಶಾಸ್ತ್ರಗಳಲ್ಲಿ ಅವನ ಕಣ್ಣುಗಳ ಸಂಬಂಧದಲ್ಲೇನೆ ಅವನ ಹೆಸರು ಬರುತ್ತದೆ ಉದಾಹರಣೆಗೆ ಪುಂಡರೀಕಾಕ್ಷ ಪುಂಡರೀಕಾಕ್ಷ ಅಂದ್ರೆ ಕಮಲದಂತೆ ನೇತ್ರಗಳನ್ನ ಉಳ್ಳುವಂಥವನು ಅಲ್ಲ ಸೊ ಇದ್ರ ಬಗ್ಗೆ ಮತ್ತಷ್ಟು ಹೇಳ್ಬೋದು ಇವಾಗ ಇಷ್ಟ ಸಾಕು ಅಂತ ಹೇಳುತ್ತೆ ಅಂತ ಅನ್ಸುತ್ತೆ ಸೊ ಉಬ್ಬಿದ ಎದೆ ವಿರೋಚಿತ ಒಟ್ಟಿನಲ್ಲಿ ಸರ್ವ ಶುಭ ಲಕ್ಷಣಗಳಿಂದ ಆ ಒಡಗೂಡಿದ ದೊರೆ ಶ್ರೀರಾಮಚಂದ್ರ ಎಲ್ಲ ಲಕ್ಷಣ ಶುಭ ಲಕ್ಷಣಗಳಿಂದ ಕೂಡಿದಂತಹ ದೊರೆ ಶ್ರೀರಾಮಚಂದ್ರ ಆಯ್ತಾ ಸೊ ಇದು ಈ ಶ್ಲೋಕದ ವಿವರ ಇದರ ಬಗ್ಗೆ ಆ ವಿಶೇಷವಾಗಿ ಆ ವಿಶಾಲಾಕ್ಷತ್ವ ಏನಿದೆ ಅದ್ರ ಬಗ್ಗೆ ಮತ್ತಷ್ಟು ಹೇಳಬೇಕು ಆದರೆ ಮುಂದಕ್ಕೆ ಮತ್ತೆ ಮತ್ತೊಂದು ಶ್ಲೋಕ ಬರ್ತದೆ ಅಲ್ಲಿ ಇದರ ಬಗ್ಗೆ ಮುಂದುವರಿಸಬಹುದು ಈ ಶ್ಲೋಕ ವಿಶೇಷವಾಗಿ ನಾವು ನೋಡಿದಂತೆ ಶ್ರೀರಾಮಚಂದ್ರನ ದೈಹಿಕ ಸೌಂದರ್ಯ ಏನಿದೆ ಅದರ ಬಗ್ಗೆ ವಿವರಿಸ್ತಾ ಇದ್ದಾರೆ ನಾರದರು ಇವಾಗ ಮುಂದಿನ ಶ್ಲೋಕಕ್ಕೆ ಹೋಗೋಣ ಮುಂದಿನ ಶ್ಲೋಕ ಮತ್ತೆ ಅವನ ಇತರ ವಿಶೇಷವಾದಂತಹ ಗುಣಗಳ ಬಗ್ಗೆ ಹೇಳ್ತದೆ ಅದಾದ್ಮೇಲೆ ಹದಿಮೂರನೇ ಶ್ಲೋಕದಲ್ಲಿ ಒಂದು ಬಹಳ ವಿಶೇಷವಾದಂತಹ ಒಂದು ತತ್ವವನ್ನ ನಾರದರು ನಿರೂಪಿಸ್ತಾರೆ ಸೊ ಹನ್ನೆರಡನೇ ಶ್ಲೋಕ ಮತ್ತೆ ಉಚ್ಚರಿಸೋಣ ಇವಾಗ ಬೇರೆಯವರು ಯಾರಾದರೂ ಒಬ್ರು ನನ್ನ ಹಿಂದೆ ಉಚ್ಚಾರಣೆಯನ್ನು ಮಾಡುವುದು ಯಾರು ಮಾಡ್ತೀರಾ ನನ್ನ ಹಿಂದೆ ಉಚ್ಚಾರಣೆಯನ್ನು ಆ ಚಂದ್ರಮೌಳಿ ಪರವರಿದ್ದಾರೆ ಮಾಡ್ತೀರಾ

यशस्वी ज्ञान संपन्न समाधिमान् समाधिमान सुचिर्वश्य समाधिमान धर्म सत्य संध धर्म सत्य संध चहिते रतः प्रजा चहिते रतः यशस्वी ज्ञान संपन्न यशस्वी ज्ञान समाधिमान् ಸೊ ಚಿರ್ ಆಯ್ತು ಇನ್ನಿಬ್ರು ಯಾರಾದ್ರೂ ಉಚ್ಚಾರಣೆ ಮಾಡ್ತೀರಾ ದಯವಿಟ್ಟು ನಾ ಹೇಳ ಪ್ರಭು ಹಾ ಹಾ ಹೇಳಿ ಮತಜಿ ಧರ್ಮಜ್ಞ ಸತ್ಯ ಸಂಧಶ್ಚ ಪ್ರಜಾನಾಂ ಚಹಿತೇ ರತಃ ಯಶಸ್ವಿ ಜ್ಞಾನ ಸಂಪನ್ನಃ ಶುಚಿರ್ವಶ್ಯ ಸಮಾಧಿಮಾನ್ ಧನ್ಯವಾದಗಳು ಭಾನು ಮಾತಾಜಿ ಅವರಿಗೆ ಮತ್ತೊಬ್ರು ಯಾರಾದ್ರೂ ನಾನ್ ಹೇಳ ಪ್ರಭುಜಿ ಧರ್ಮಜ್ಞ ಸತ್ಯಸಂಧಶ ಪ್ರಜಾನಾಂಚ ಹಿತೇ ರಥಃ ಯಶಸ್ವಿ ಜ್ಞಾನ ಸಂಪನ್ನ ಶುಚಿರ್ವಶಃ ಸಮಾಧಿಮಾನ್ ಧನ್ಯವಾದಗಳು ಮಾತಾಜಿ ಸೊ ಇದು ಬಹಳ ಸರಳವಾದಂತಹ ಶ್ಲೋಕ ಆದರೆ ಒಂದಷ್ಟು ವಿಶೇಷಾರ್ಥಗಳು ಇದ್ರಲ್ಲೂ ಇದೆ ಧರ್ಮಜ್ಞ ಅಂದ್ರೆ ಧರ್ಮವನ್ನ ತಿಳಿದಂತವನು ಧರ್ಮ ಮತ್ತೆ ಅಧರ್ಮ ಎರಡನ್ನೂ ಕೂಡ ಸರಿಯಾಗಿ ತಿಳಿದಂತಹವನು ಇದು ಅನೇಕಾನೇಕ ಸ್ಥಳಗಳಲ್ಲಿ ರಾಮಾಯಣದಲ್ಲಿ ವ್ಯಕ್ತವಾಗ್ತದೆ ಆ ಧರ್ಮದ ಸೂಕ್ಷ್ಮತೆ ಅನ್ನೋದನ್ನ ರಾಮ ಹೇಗೆ ವ್ಯಕ್ತಪಡಿಸ್ತಾನೆ ಅನ್ನೋದನ್ನ ನಿಜವಾಗ್ಲೂ ನಾವು ಓದ್ತಾ ಇರಬೇಕಾದ್ರೆ ನಮ್ಮ ಮೈಯೆಲ್ಲ ರೋಮಾಂಚವಾಗುತ್ತೆ ಅಲ್ಲ ಸೊ ರಾಮಾಯಣ ಕೇಳಬೇಕಾದ್ರೆ ಸಾಮಾನ್ಯವಾಗಿ ಕೇವಲ ಕಥೆಯ ರೂಪದಲ್ಲಿ ನಾವು ಕೇಳ್ತೇವೆ ಆದರೆ ಶಾಸ್ತ್ರದ ರೂಪದಲ್ಲಿ ಯಾವಾಗ ರಾಮಾಯಣದಲ್ಲಿ ಓದ್ತೇವೆ ಉದಾಹರಣೆಗೆ ವಾಲಿಯ ವಾಲಿ ಸಂಹಾರದ ಪ್ರಸಂಗದಲ್ಲಿ ವಿಭೀಷಣ ಶರಣಾಗತಿಯ ಪ್ರಸಂಗದಲ್ಲಿ ರಾಮಾಯಣ ಒಂದು ಶರಣಾಗತಿ ಶಾಸ್ತ್ರ ಎಂಬುದಾಗಿ ಎಲ್ಲ ಅಹ್ ನಮ್ಮ ಆಚಾರ್ಯ ವರಿಯರು ಕೂಡ ಹೇಳಿದ್ದಾರೆ ಸೊ ಅನೇಕ ಅನೇಕ ಶರಣಾಗತಿಯ ಪ್ರಸಂಗಗಳು ರಾಮಾಯಣದಲ್ಲಿ ಬರುತ್ತದೆ ಆದರೆ ಎಲ್ಲದಕ್ಕಿಂತ ಉಚ್ಚವಾದಂತಹ ಮೇಲೆ ಕಾಣುವಂತಹ ಶರಣಾಗತಿಯ ಪ್ರಸಂಗ ಯಾವುದು ಅಂತ ಹೇಳಿದ್ರೆ ವಿಭೀಷಣ ಶರಣಾಗತಿ ಅದರಲ್ಲಿ ಬರುವಂತಹ ವಿಶೇಷಾರ್ಥಗಳು ಪ್ರಾಯಶಃ ರಾಮಾಯಣದ ಬೇರೆ ಯಾವುದೇ ಪ್ರಸಂಗದಲ್ಲೂ ಬರೋದಿಲ್ಲ ಅದರಿಂದ ವಿಭೀಷಣನನ್ನ ತನ್ನ ಕಡೆಗೆ ಸೇರಿಸಿಕೊಳ್ಳಬೇಕಾದ್ರೆ ಸಮಸ್ತವಾಗಿರ್ತಕ್ಕಂಥ ವಾನರ ತಂಡವೇ ಒಂದು ಕಡೆಯಲ್ಲಿ ಇದ್ದು ಆ ಮತ್ತೊಂದು ಕಡೆಯಲ್ಲಿ ಕೇವಲ ಹನುಮಂತ ಮಾತ್ರ ವಿಭೀಷಣನ ಪರವಾಗಿ ಅವನು ಆ ವಾದವನ್ನು ಮಾಡ್ತಾ ಇರಬೇಕಾದ್ರೆ ರಾಮಚಂದ್ರ ಏನಕ್ಕೆ ವಿಭೀಷಣನನ್ನ ನಮ್ಮ ಕಡೆಗೆ ಕರೆದುಕೊಳ್ಬೇಕು ಎಂಬುದಾಗಿ ಎಷ್ಟು ವಿವೇಚನೆಯಿಂದ ಅವನು ಧರ್ಮದ ಆಧಾರದ ಮೇಲೆ ಅವನು ನಿರ್ಧಾರವನ್ನು ತೆಗೆದುಕೊಳ್ತಾನೆ ಅಂತ ನೋಡ್ಬಿಟ್ರೆ ನಿಜವಾಗ್ಲೂ ರಾಮಚಂದ್ರನಲ್ಲಿ ಸಮಸ್ತವಾಗಿರ್ತಕ್ಕಂಥ ಲೋಕವೇ ಶರಣಾಗತಿಯನ್ನ ಮಾಡಬೇಕಂತ ಪ್ರತಿಯೊಬ್ಬ ಜೀವಿಗೂ ಅನಿಸ್ತದೆ ಅಲ್ಲ ಸೊ ಅದನ್ನು ನಾವು ಭೀಷಣ ಪ್ರಸಂಗದಲ್ಲಿ ನಾವು ನೋಡಬಹುದು ಒಂದಷ್ಟು ಬೇರೆ ಅನೇಕ ಉದಾಹರಣೆಗಳು ಕೂಡ ಇವೆ ಅದರಿಂದ ಧರ್ಮಜ್ಞ ಅಂದರೆ ಧರ್ಮವನ್ನು ತಿಳಿದಂತಹವನು ಸತ್ಯಸಂಧ ಅಂದರೆ ಸತ್ಯವಂತನಾಗಿದ್ದಾನೆ ಅವನು ಸತ್ಯಕ್ಕೆ ಪರಮ ಬೆಲೆಯನ್ನ ಕೊಡ್ತಾನೆ ಆ ಅದರಿಂದ ಎಂದಿಗೂ ಅವನು ಅಸತ್ಯಂ ನೋಕ್ತ ಮೇ ನಚಭಕ್ಷೆ ಕದಾಚನಾ ಅಂತ ಹೇಳ್ತಾನೆ ಭೀಷಣ ಪ್ರಸಂಗದಲ್ಲಿ ವಿಭೀಷಣ ಶರಣಾಗತಿಯ ಪ್ರಸಂಗದಲ್ಲೇ ಬರುತ್ತದೆ ಅಸತ್ಯಂ ನೋಕ್ತ ಪೂರ್ವಮ್ಮೆ ಯಾವತ್ತೂ ಅಸತ್ಯವನ್ನ ಹೇಳಿಲ್ಲ ನಚಭಕ್ಷಿ ಅಂದ್ರೆ ಭವಿಷ್ಯತ್ ಕಾಲದಲ್ಲಿ ಕೂಡ ನಾನು ಹೇಳೋದಿಲ್ಲ ಸೊ ಪ್ರಜಾ ನಾಂಚಿತೆಯ ರಥ ಎಲ್ಲಾ ಪ್ರಜೆಗಳ ಹಿತದಲ್ಲೇ ಅವನು ನಿರತನಾಗಿದ್ದಾನೆ ಹದಿನಾಲ್ಕು ವರ್ಷಗಳ ಕಾಲ ಅವನು ವನವಾಸವನ್ನ ಅನುಭವಿಸಿದ್ದು ಕೂಡ ಪ್ರಜೆಗಳ ಹಿತಕ್ಕೋಸ್ಕರ ಅದೇ ರೀತಿಯಲ್ಲಿ ವಾಪಸ್ಸು ಬಂದಾದ ಮೇಲೆ ಸಿಂಹಾಸವನ್ನ ಏರಿದ್ದು ಕೂಡ ಹನ್ನೊಂದು ಸಾವಿರ ವರ್ಷಗಳ ಕಾಲ ದಶವರ್ಷ ಸಹಸ್ರಾಣಿ ದಶವರ್ಷ ಶತಾನಿ ಚ ಹನ್ನೊಂದು ಸಾವಿರ ವರ್ಷಗಳ ಕಾಲ ಅವನು ರಾಜ್ಯವನ್ನು ಆಳಿದ್ದು ಕೂಡ ಪ್ರಜೆಗಳ ಹಿತಕ್ಕೋಸ್ಕರ ಯಶಸ್ವಿ ಅವನ ಯಶಸ್ಸು ಎಲ್ಲಾ ಕಡೆಯಲ್ಲಿ ಪ್ರಸರಿಸಿದೆ ಅಲ್ಲ ರಾಮ 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 ಅಂದ್ರೆ ಸಂಪೂರ್ಣವಾದಂತ ಲೋಕವೇ ಎದ್ದು ಬೀಳ್ತದೆ ಜ್ಞಾನ ಸಂಪನ್ನಹ ಎಲ್ಲಾ ರೀತಿಯಾದಂಥ ಜ್ಞಾನದಿಂದ ಅವನು ಕೂಡಿದ್ದಾನೆ ಶುಚಿಹಿ ಅಂದ್ರೆ ಇಲ್ಲಿ ವಿಶೇಷವಾದಂತ ಅರ್ಥ ಮಾಡಿದ್ದಾರೆ ಅವನಲ್ಲಿ ರುಜುತ್ವ ಅನ್ನೋದು ಇದೆ ರುಜುತ್ವ ಅಂದ್ರೆ ಬಹಳ ನೇರ ಸ್ವಭಾವಿ ಅವನು ಆ ಮುಚ್ಚು ಮರೆಯನ್ನ ಏನನ್ನು ಮಾಡೋದಿಲ್ಲ ಸ್ಟ್ರೇಟ್ ಫಾರ್ವರ್ಡ್ ಅಂತ ಹೇಳ್ತಾರಲ್ಲ ಬಹಳ ನೇರ ಸ್ವಭಾವಿ ಅವನು ನೇರವಾಗಿ ಮನಸ್ಸಲ್ಲಿ ಇರೋದನ್ನ ಆ ಹೇಳು ಹೇಳಿಬಿಡುವಂತಹ ಒಂದು ಸ್ವಭಾವ ಶ್ರೀರಾಮಚಂದ್ರನದ್ದು ಮತ್ತೆ ಶುಚಿ ಅಂದ್ರೆ ಸ್ವಚ್ಛನಾಗೂ ಕೂಡ ಇದ್ದಾನೆ ಅಂತ ಒಂದು ಅರ್ಥ ಬರ್ತದೆ ಅದರ ವಿಶೇಷವಾದಂತಹ ಅರ್ಥ ಏನು ಅಂತ ಹೇಳಿದ್ರೆ ರುಜು ಸ್ವಭಾವ ಅವನದು ವಶ ಅಂದ್ರೆ ಅವನು ತನ್ನ ಭಕ್ತರಿಂದ ಅವನೇ ವಶ್ಯನಾಗಿದ್ದಾನೆ ಮತ್ತು ಸಮಾಧಿಮಾನ್ ಸಮಾಧಿಮಾನ್ ಅಂದ್ರೆ ಇಲ್ಲಿ ಬಹಳ ವಿಶೇಷವಾದಂತ ಅರ್ಥವನ್ನು ಮಾಡಿದ್ದಾರೆ ಸಮಾಧಿಯಲ್ಲಿ ಇರ್ತಾನೆ ಅಂತ ಬಾಹ್ಯ ಅರ್ಥ ಆದರೆ ಆ ಸಮಾಧಿ ಏನು ಅಂತ ಹೇಳಿದ್ರೆ ತನ್ನ ಭಕ್ತರ ಪರಿರಕ್ಷಣೆಗೋಸ್ಕರ ಯಾವಾಗ್ಲೂ ಅವನು ಚಿಂತಾಪರನಾಗಿದ್ದಾನೆ ಅದೇ ಅವನ ಸಮಾಧಿ ಅದು ವಿಶೇಷವಾದಂತ ಅರ್ಥವನ್ನ ಗೋವಿಂದರಾಜರು ಇಲ್ಲಿ ಮಾಡಿದ್ದಾರೆ ಸೊ ಇವಾಗ ಅನುವಾದವನ್ನ ದಯವಿಟ್ಟು ಯಾರಾದ್ರೂ ಓದಿ ಅದಾದ್ಮೇಲೆ ಈ ಅರ್ಥಗಳನ್ನ ನಾವು ಚರ್ಚೆ ಮಾಡೋಣ ದಯವಿಟ್ಟು ಅನುವಾದವನ್ನ ಯಾರಾದ್ರೂ ಓದ್ತೀರಾ ಧರ್ಮವನ್ನು ತಿಳಿದವನು ಸತ್ಯದಲ್ಲಿ ನಿಷ್ಠೆಯುಳ್ಳವನು ಪ್ರಜೆಗಳ ಹಿತದಲ್ಲಿ ನಿತ್ಯಾಸಕ್ತನು ಯಶೋವಂತನು ಸರ್ವಜ್ಞನು ತ್ರಿಕರಣಗಳಲ್ಲಿ ಶುಚಿಯು ಆಶ್ರಿತ ಪರತಂತ್ರನು ಆಶ್ರಿತರ ಆಶ್ರಿತ ಆಕ್ಷಿತ ಆಶ್ರಿತ ಸಾರಿ ಆಶ್ರಿತ ರಕ್ಷಣಾ ಚಿಂತಾಪರನು ಆದವನು ಶ್ರೀರಾಮ ಹರೇ ಕೃಷ್ಣ ಧನ್ಯವಾದಗಳು ಒಂದೊಂದು ಶಬ್ದ ಅದು ಸಮಾಸವನ್ನು ಮಾಡಿ ಹಾಕಿದ್ದಾರೆ ನಾವು ಒಂದು ಕನ್ನಡ ಪುಸ್ತಕ ಇದೆ ಒಬ್ಬ ಆಚಾರ್ಯರದು ಅದರಿಂದಾನೆ ತೆಗೆದುಕೊಂಡಿರೋದು ಅದರಿಂದ ಆ ಒಂದು ಶಬ್ದ ನಮಗೆ ಸ್ವಲ್ಪ ಬೇರೆ ಇದೆ ಅಂತ ಅನಿಸ್ಬೋದು ಅಷ್ಟೇನೆ ಆದರೆ ಬಹಳ ಚೆನ್ನಾಗಿ ಅವ್ರು ಓದಿದ್ರು ಸೊ ಇವಾಗ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ಆ ಮೊದಲನೇ ಶಬ್ದ ಧರ್ಮ ಧರ್ಮಜ್ಞ ಸೊ ಧರ್ಮ ಅಂದ್ರೆ ಏನು ಸೊ ಭಗವಂತನಿಗೆ ಧರ್ಮ ಅಂದ್ರೆ ಏನು ಇವು ಇದು ನಮ್ಮ ಧರ್ಮದ ಬಗ್ಗೆ ಮಾತಾಡ್ತಾ ಇಲ್ಲ ಯಾಕೆಂದ್ರೆ ಎಲ್ಲಾ ಗುಣಗಳು ರಾಮಚಂದ್ರನ ಬಗ್ಗೆ ನಾರದ್ರು ಹೇಳ್ತಾ ಇರೋದು ಅದರಿಂದ ಭಗವಂತನಿಗೆ ಧರ್ಮ ಅನ್ನೋದಿದ್ಯಾ ಹೌದು ಇದೆ ಯಾವುದದು ಭಗವಂತನು ಭಕ್ತರನ್ನು ರಕ್ಷಿಸಬೇಕಾದದ್ದು ಭಗವಂತನ ಧರ್ಮ ತನ್ನ ಭಕ್ತರ ಪರಿರಕ್ಷಣೆಯೇ ಆ ಭಗವಂತನ ಧರ್ಮ ಈ ಶ್ಲೋಕದಲ್ಲಿ ಇರತಕ್ಕಂಥ ಎಲ್ಲ ಗುಣಗಳು ಏನಿದೆ ಅದನ್ನ ಭಕ್ತರ ಸಂಬಂಧದಲ್ಲಿ ಹೇಳ್ತಾ ಇದ್ದಾರೆ ನಾರದರು ಎಂಬುವಂತೆ ಗೋವಿಂದರಾಜರು ಹೇಳ್ತಾ ಇದ್ದಾರೆ ಮುಂದೆ ಶ್ರೀರಾಮಚಂದ್ರನೇ ಹೀಗೆ ಹೇಳುತ್ತಾನೆ ಇದು ಕೂಡ ವಿಭೀಷಣ ಪ್ರಸಂಗದಲ್ಲೇ ಬರ್ತಕ್ಕಂಥದ್ದು ವಿಭೀಷಣ ಶರಣಾಗತಿಯ ಪ್ರಸಂಗದಲ್ಲಿ ಬಹಳ ಅಪರೂಪವಾದಂಥ ಒಂದು ಶ್ಲೋಕ ಬರ್ತದೆ ರಾಮಾಯಣದ ಚರ್ಮ ಶ್ಲೋಕ ಕೂಡ ಅದೇ ಪ್ರಸಂಗದಲ್ಲಿ ಬರ್ತದೆ ಸಕೃದ ಪ್ರಪನ್ಯ ತವಾಸ್ಮೀತಿ ಚಯಾಚತೆ ಅಭಯಂ ಸರ್ವಭೂತೆಭ್ಯೋ ದದಾಮ್ಯೇತದ್ ವ್ರತಂ ಮಮ ಅದು ಬಹಳ ಪ್ರಸಿದ್ಧವಾದಂತಹ ಶ್ಲೋಕ ಅದಕ್ಕಿಂತ ಮುಂಚೆ ಈ ಶ್ಲೋಕವನ್ನ ಹೇಳ್ತಾನೆ ರಾಮಚಂದ್ರ ಮಿತ್ರಭಾವೇನ ತ್ಯಜೇಯಂ ಕದಾಚನ ದೋಷೋ ತಸ್ಯ ಸ್ಯಾತ್ ಸತತ್ ಅಗರ್ಹಿತಂ ಸತಾಂ ಅಂದ್ರೆ ಸಜ್ಜನರು ಯಾರಿರ್ತಾರೆ ಅಂತವರಲ್ಲಿ ಅಗರ್ಹಿತಂ ಗರ್ಹರ್ ಗರ್ಹಿತಂ ಅಂದ್ರೆ ಗರ್ಹ್ಯ ಅಂದರೆ ಅದಕ್ಕೆ ಅದನ್ನ ಹೇಳೋದು ಕನ್ನಡದಲ್ಲಿ ಅದನ್ನ ಅದಕ್ಕೆ ಬೈಗುಳವನ್ನ ಕೊಡಬಹುದಾದಂತಹದ್ದು ಅದಕ್ಕೆ ಗರ್ಹ್ಯ ಆ ಅಂದ್ರೆ ತಮ್ಮಂದ್ರೆ ಅದ್ರ ಬಗ್ಗೆ ಯಾರು ಕೂಡ ಟೀಕೆ ಟೀಕೆ ಟಿಪ್ಪಣಿಯನ್ನ ಮಾಡದೇ ಇರತಕ್ಕಂತಹದ್ದು ಮಾಡೋದಕ್ಕೆ ಅಸಾಧ್ಯವಾಗಿರ್ತಕ್ಕಂತಹದ್ದು ಸೊ ಸಜ್ಜನರಲ್ಲಿ ಸಜ್ಜನರಲ್ಲಿ ಯಾರು ಕೂಡ ಟೀಕೆ ಟಿಪ್ಪಣಿಯನ್ನ ಮಾಡದೇ ಇರತಕ್ಕಂಥ ಒಂದು ಅದ್ಭುತವಾದಂಥ ಗುಣ ಯಾವುದು ಅಂತ ಹೇಳಿದ್ರೆ ಮಿತ್ರಭಾವೇನ ಸಂಪ್ರಾಪ್ತಂ ನ ತ್ಯಜೇಯ್ ಕದಾಚನ ತಸ್ಯ ಸ್ಯಾತ್ ಯಾರಾದರೂ ಒಬ್ಬ ಸಜ್ಜನನಲ್ಲಿ ಮಿತ್ರಭಾವದಿಂದ ಬಂದು ಅವನಲ್ಲಿ ಶರಣಾಗತಿಯನ್ನ ಮಾಡಿದ್ರೆ ಅವನನ್ನ ಯಾವತ್ತೂ ಆ ತಳ್ಳಿ ಹಾಕದೇ ಇರತಕ್ಕಂತಹ ಒಂದು ಅದ್ಭುತವಾದಂತಹ ಗುಣ ಹೇಗೆ ಗುಣ ಯಾವ ರೀತಿಯಾದಂತಹ ಗುಣ ಅಂದರೆ ಯಾರು ಶರಣಾಗತಿಯನ್ನ ಮಾಡ್ತಾ ಇದ್ದಾನೆ ಅವನಲ್ಲಿ ದೋಷವಿದ್ದರೂ ಕೂಡ ಯಾವುದೋ ಒಂದು ದೋಷ ಅವನಲ್ಲಿ ಇರಬಹುದು ಇದ್ದೇ ಇರ್ತದೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಆದರೆ ಆ ದೋಷ ಇದ್ರೂ ಕೂಡ ಅದನ್ನು ಲೆಕ್ಕಿಸದೆ ಆ ಅವನ ಶತ್ರು ಕೂಡ ಅವನಲ್ಲಿ ಬಂದು ಆ ಶರಣಾಗತಿಯನ್ನ ಮಾಡಿದ್ರೆ ಅವನನ್ನ ಸ್ವೀಕರಿಸುವಂತಹ ಒಂದು ಅದ್ಭುತವಾದಂತಹ ಗುಣ ಏನಿದೆ ಇದು ಸಜ್ಜನರ ಗುಣ ಇವಂತೆ ರಾಮಚಂದ್ರ ಎಲ್ಲ ವಾನರರಿಗೆ ವಿಶೇಷವಾಗಿ ಸುಗ್ರೀವಾದಿ ವಾನ ವಾನರರಿಗೆ ಇದನ್ನ ಹೇಳ್ತಾನೆ ಸೊ ಅದು ಅಹ್ ರಾಮಚಂದ್ರನ ಧರ್ಮದ ಬಗ್ಗೆ ಅದು ಬಹಳ ಚೆನ್ನಾಗಿ ಹೇಳ್ತದೆ ಅನೇಕಾನೇಕ ಸ್ಥಳಗಳಿವೆ ನಾನು ಹೇಳಿದಂತೆ ವಾಲಿ ಸಂಹಾರ ಪ್ರಸಂಗ ಮತ್ತೆ ರಾವಣನ ಸಂಹಾರ ಪ್ರಸಂಗದಲ್ಲಿ ಕೂಡ ಯಾವಾಗ ಮಂಡೋದರಿ ಬಂದ್ಬಿಟ್ಟು ಅಳ್ತಾ ಇರ್ತಾಳೆ ರಾಮಣನ ಶರೀರದ ಮುಂದೆ ಅವಾಗ ಮಂಡೋದ್ರಿ ಕೂಡ ರಾಮಚಂದ್ರನಿಗೆ ಎಷ್ಟೊಂದು ಪ್ರಶ್ನೆಗಳನ್ನ ಕೇಳ್ತಾಳೆ ಆದರೆ ರಾಮಚಂದ್ರನ ಉತ್ತರಗಳನ್ನ ಕೇಳಿ ಕೊನೆಗೆ ಮಂಡೋದರಿ ಕೂಡ ರಾಮಚಂದ್ರನಲ್ಲಿ ಶರಣಾಗತಿಯನ್ನ ಮಾಡ್ಬಿಡ್ತಾಳೆ ಅದೊಂದು ಮತ್ತೊಂದು ಶರಣಾಗತಿಯ ಪ್ರಸಂಗ ರಾಮಾಯಣದಲ್ಲಿ ಬರತಕ್ಕಂತ ಪ್ರಸಂಗ ಅದರಿಂದ ಇದು ಅಹ್ ಅದ್ಭುತವಾಗಿ ರಾಮಾಯಣದಲ್ಲಿ ವ್ಯಕ್ತವಾಗಿದೆ ಅದರಿಂದ ರಾಮಚಂದ್ರನ ಧರ್ಮದ ಸೂಕ್ಷ್ಮತೆ ಏನಿದೆ ಆ ಹೇಗೆ ಆ ಧರ್ಮದ ಸೂಕ್ಷ್ಮ ತತ್ವಗಳನ್ನ ಅವನು ನಿರೂಪಿಸ್ತಾನೆ ಪ್ರಾಯಶಃ ಬೇರೆ ಯಾವುದೇ ಶಾಸ್ತ್ರದಲ್ಲೂ ಕೂಡ ನಾವು ನೋಡುವುದಿಲ್ಲ ಇಷ್ಟು ಧರ್ಮದ ಸೂಕ್ಷ್ಮತೆಯನ್ನ ಹೇಗೆ ರಾಮಚಂದ್ರ ನಿರೂಪಿಸ್ತಾನೆ ಅನ್ನೋದನ್ನ ಅದ್ಭುತವಾಗಿ ರಾಮಾಯಣದಲ್ಲಿ ನಾವು ನೋಡಬಹುದು ಸೊ ಅದೇ ರೀತಿ ಸತ್ಯಸಂಧ ಅಂದ್ರೆ ಏನು ಮಾಡಿದ ಪ್ರತಿಜ್ಞೆಯನ್ನು ಸತ್ಯವನ್ನಾಗಿಸುವವನು ಸತ್ಯಸಂಧ ಅದಕ್ಕೆ ಒಂದಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಸೊ ಸುಗ್ರೀವನಿಗೆ ರಾಜ್ಯಾಭಿಷೇಕ ಮಾಡುವ ಮುನ್ನ ಹಾಗೆ ಪ್ರತಿಜ್ಞೆ ಮಾಡಿ ವಾಲಿಯನ್ನು ನಿಗ್ರಹಿಸಿ ಕೊಟ್ಟ ಮಾತನ್ನು ನಡೆಸಿದದನು ಅಲ್ಲ ಅದೇ ರೀತಿಯಲ್ಲಿ ತಂದೆಯ ನಿರ್ಬಂಧ ಸ್ಥಿತಿಗಾಗಿ ನಿರ್ಬಂಧ ಸ್ಥಿತಿಗಾಗಿ ತಾನು ವನವಾಸ ಹೊರಟು ಅವನ ಮಾತನ್ನು ನೆರವೇರಿಸಿದು ಅದೇ ರೀತಿ ಹದಿನಾಲ್ಕು ವರ್ಷಕ್ಕೆ ಸರಿಯಾಗಿ ವಾಪಸ್ಸು ಅಯೋಧ್ಯೆಗೆ ಬರುತ್ತೇನೆಂದು ಹೇಳಿ ಹಾಗೆ ಮಾಡಿದುದು ಸೊ ಮೊದಲನೇದು ಅರಣ್ಯ ವಾಸಕ್ಕೆ ಹೊರಟಿದ್ದು ಎರಡನೇದು ಸರಿಯಾದ ಸಮಯದಲ್ಲಿ ವಾಪಸ್ ಬಂದಿದ್ದು ಏಕೆಂದ್ರೆ ಬರದೆ ಹೋಗಿದ್ದಿದ್ರೆ ಭರತ ಆ ಬೆಂಕಿಯನ್ನ ಪ್ರವೇಶ ಮಾಡದ್ ಮಾಡ್ತೀನಿ ಅಂತ ಒಂದು ವ್ರತವನ್ನ ಕೈಗೊಂಡಿದ್ದ ಅದರಿಂದ ಸರಿಯಾದ ಸಮಯಕ್ಕೆ ಬರಲೇಬೇಕಾಗಿತ್ತು ಶ್ರೀರಾಮಚಂದ್ರ ಸೊ ಇದೆಲ್ಲವೂ ಕೂಡ ಅವನ ಸತ್ಯಸಂಧತೆಯನ್ನು ತೋರಿಸ್ತದೆ ಸೊ ಅದೇ ರೀತಿಯಲ್ಲಿ ಪ್ರಜಾರಾಂಚಿತೇರಥಃ ಪ್ರಜಾನಾಂಚ ಹಿತೇರಥ ಪ್ರಜೆಗಳ ಹಿತೆಯಲ್ಲಿ ಹಿತದಲ್ಲಿ ಅವನು ಸದಾ ನಿರತನಾಗಿದ್ದ ಹೇಗೆ ಅಂದರೆ ಅದ್ಭುತವಾದಂತಹ ಈ ಶ್ಲೋಕವನ್ನು ಹೇಳ್ತಾರೆ ನೋಡಿ ಈ ಶ್ಲೋಕದಲ್ಲಿ ರಾಮಚಂದ್ರನ ಗುಣ ಅದ್ಭುತವಾಗಿ ಹೊರಗೆ ಬಂದಿದೆ ವ್ಯಸನೇಶು ಚ ವ್ಯಸನೇಶು ಮನುಷ್ಯಾಂ ಭೃಶಂವತಿ ದುಃಖಿತ ಉತ್ಸವೇಶು ಸಮಾಜು ಪಿತೇವ ಪರಿತುಷ್ಯತಿ ಸೊ ರಾಮಚಂದ್ರನ ಆ ಅಯೋಧ್ಯ ಸಾಮ್ರಾಜ್ಯದಲ್ಲಿ ಅವನು ಅರಣ್ಯವಾಸಕ್ಕೆ ಹೋಗುವ ಮುನ್ನ ಮತ್ತೆ ಅರಣ್ಯವಾಸವಾದ ಮೇಲೆ ಯಾವಾಗ ಅವನು ಸಿಂಹಾಸನವನ್ನು ಏರ್ತಾರೆ ಅದರ ನಂತರ ಆವಾಗ ಮನುಷ್ಯಾನಾಂ ಭೃಷಂ ಭವತಿ ದುಃಖಿತ ಭೃಷಂ ಅಂದರೆ ನಿಶ್ಚಿತವಾಗಿ ಕೂಡ ಯಾರ ಮನೆಯಲ್ಲಿ ದುಃಖ ಅನ್ನೋದು ಇರ್ತಾ ಇತ್ತು ಯಾರ ಮನೆಯಲ್ಲಿ ಅತೀವ ಯಾರಾದರೂ ಯಾರಾದರೂ ಇತ್ತೀಚೆಗೆ ದೇಹತ್ಯಾಗವನ್ನು ಮಾಡಿದ್ರು ಅಥವಾ ಯಾವುದೋ ಒಂದು ಅತಿ ದೊಡ್ಡ ನಷ್ಟವನ್ನ ಯಾರಾದರೂ ಅನುಭವಿಸಿದ್ರೆ ಅಥವಾ ಯಾವ್ದಾದ್ರು ಆ ಪರಿವಾರದಲ್ಲಿ ಆ ಪರಸ್ಪರ ಪರಿವಾರದ ಸದಸ್ಯರ ಮಧ್ಯದಲ್ಲಿ ಆ ರೀತಿಯಾದಂತಹ ಜಗಳ ಯಾವುದಾದ್ರೂ ಕಲಹ ಇದ್ರೆ ಅವರ ಮನೆಗೆ ಹೋಗಿ ರಾಮಚಂದ್ರ ಅವನೇ ಕೂತ್ಕೊಂಡು ಆ ತನ್ನ ಮನೆಯವರು ಯಾರಾದರೂ ದೇಹತ್ಯಾಗವನ್ನ ಮಾಡಿದ್ರೆ ಎಷ್ಟು ಅಳತಾ ಇರ್ ಅಳ್ತಾ ಇದ್ನೋ ಅದೇ ರೀತಿಯಲ್ಲಿ ಅವ್ರ ಮನೆಯಲ್ಲಿ ಹೋಗಿ ಅಳತಾ ಇದ್ನಂತೆ ಹೇಗೆ ಪಿತಾ ಏವ ಪರಿತುಷ್ಯತಿ ಆ ಎಲ್ಲರಿ ಎಲ್ಲರ ತಂದೆ ರೂಪದಲ್ಲಿ ರಾಮಚಂದ್ರ ಎಲ್ಲರನ್ನ ನೋಡ್ಕೊಳ್ತಾ ಇದ್ದ ಉತ್ಸವೇಶು ಸಮಾಜೇಶು ಅದೇ ರೀತಿಯಲ್ಲಿ ಮತ್ತೊಂದು ಮನೆಯಲ್ಲಿ ಉತ್ಸವ ಆಗ್ತಾ ಇದ್ರೆ ಬಹಳ ಆ ಬಹಳ ಸಂತೋಷದ ಸಮಾರಂಭ ಅಲ್ಲಿ ಆಗ್ತಾ ಇದ್ರೆ ಅವ್ರ ಮನೆಗೆ ಹೋಗಿ ಅವರ ಪರಿವಾರ ಸದ ಸದಸ್ಯರು ಎಷ್ಟು ಸಂತೋಷ ಪಡ್ತಾ ಇದ್ರು ಅದಕ್ಕಿಂತ ಹೆಚ್ಚು ಸಂತೋಷ ರಾಮಚಂದ್ರ ಪಡ್ತಾ ಇದ್ದಂತೆ ಇದು ರಾಮಚಂದ್ರನ ವಿಶೇಷವಾದಂತಹ ಗುಣ ಅಲ್ಲ ಸೊ ಸೀತಾದೇವಿಯನ್ನು ಕೊನೆಯಲ್ಲಿ ಅಗದಿರಲು ನಿಶ್ಚಯಿಸಿದುದು ಕೂಡ ಈ ಪ್ರಜಾಹಿತಕ್ಕಾಗಿಯೇ ಕೊನೆಯಲ್ಲಿ ನಮಗೆ ಗೊತ್ತಿದೆ ಸೀತಾ ಪರಿತ್ಯಾಗ ಬಹಳ ಕಠಿಣವಾದಂತಹ ಒಂದು ಪ್ರಸಂಗ ಅದು ರಾಮಾಯಣದಲ್ಲಿ ಇವತ್ತು ಕೂಡ ರಾಮಚಂದ್ರನ ಆ ಒಂದು ನಿರ್ಣಯವನ್ನ ಎಷ್ಟೊಂದು ಜನ ಭಕ್ತರು ಕೂಡ ಒಪ್ಕೊಳ್ಳೋದಿಲ್ಲ ಆದರೆ ಅದನ್ನಕ್ಕೆ ಬಂದಷ್ಟು ಬಹಳ ಮುಖ್ಯವಾದಂತಹ ಕಾರಣಗಳಿದೆ ಯಾವಾಗ ಸಮಯ ಸಿಗತ್ತೆ ಮುಂದಕ್ಕೆ ಯಾವಾಗಲಾದರೂ ನಾವು ಅದನ್ನ ಚರ್ಚೆ ಮಾಡಬಹುದು ಅಗ್ನಿ ಪರೀಕ್ಷೆನ ಎಷ್ಟೊಂದು ಜನ ಒಪ್ಕೊಂಡ್ರು ಕೂಡ ಕೊನೆಯಲ್ಲಿ ಸೀತಾ ಪರಿತ್ಯಾಗವನ್ನ ಅವರು ಹೊಕ್ಕೊಳೋದಿಲ್ಲ ಅದರಿಂದ ಅದನ್ನು ಕೂಡ ಏನಕ್ಕೆ ಮಾಡಿತು ಅಂತ ಹೇಳಿದ್ರೆ ಪ್ರಜಾನಾಂಚ ಹಿತೇರತಃ ಅವನು ಪ್ರಜೆಗಳ ಹಿತದಲ್ಲೇ ಯಾವಾಗಲೂ ನಿರತನಾಗಿದ್ದವನು ಅಲ್ಲ ಸೊ ಅದೇ ರೀತಿಯಲ್ಲಿ ಯಶಸ್ವಿ ಯಶಸ್ವಿ ಅಂದ್ರೆ ಅವನ ಯಶಸ್ಸು ಎಲ್ಲಾ ಕಡೆಯಲ್ಲಿ ಪ್ರಸರಿಸಿತ್ತು ಅದಕ್ಕೆ ಒಂದು ಅದ್ಭುತವಾದಂತಹ ಪ್ರಮಾಣ ಕೊಡ್ತಾರೆ ಇಲ್ಲಿ ಉಪನಿಷತ್ತು ತಸ್ಯ ನಾಮ ಮಹದ್ಯಶಃ ಎಂದೇ ಹೇಳಿ ಸಾರಿತು ಆ ಇದು ಮಹಾನಾರಾಯಣ ಉಪನಿಷತ್ತು ಅಂತ ಇದೆ ಅದರಲ್ಲಿ ತಸ್ಯ ನಾಮ ಮಹಾದ್ಯಶಃ ಅವನ ಹೆಸರೇ ಯಶಸ್ಸು ಅಂತ ಹೇಳ್ತಾ ಇದೆ ಸೊ ಯಶಸ್ಸು ಅವನಲ್ಲಿ ಇದೆ ಅಂತ ಅಲ್ಲ ಅವನ ಹೆಸರೇ ಯಶಸ್ಸು ರಾಮಚಂದ್ರ ಅಂತ ಹೇಳಿಬಿಟ್ರೆ ಆ ರಾಮಚಂದ್ರನ ಹೆಸರಿನಲ್ಲೇ ಯಶಸ್ಸು ಅನ್ನೋದು ಆ ಕೂಡಿದೆ ಅದರಿಂದ ಯಶಸ್ಸು ಅನ್ನೋದು ಹೆಸರಿನಲ್ಲೇ ಇರಬೇಕಾದ್ರೆ ಅವನ ವ್ಯಕ್ತಿತ್ವದಲ್ಲಿ ಇರೋದಕ್ಕೆ ಯಾವುದಾದ್ರೂ ಸಂಶಯವೇ ಎಂಬುವಂತೆ ಎಲ್ಲಿ ಕೇಳ್ತಾ ಇದ್ದಾರೆ ಗೋವಿಂದರಾಜರು ಜ್ಞಾನ ಸಂಪತ್ತು ಅವನ ಸರ್ವಜ್ಞತೆಗೆ ದ್ಯೋತಕ ಅವನ ಸರ್ವಜ್ಞ ಸರ್ವಜ್ಞ ಅಂದ್ರೆ ಎಲ್ಲವನ್ನೂ ಅರಿತಿದ್ದಾನೆ ವೇದಾಹಂ ಸಮತೀತಾನಿ ವರ್ತಮಾನಿ ಚ ಅರ್ಜುನ ಭವಿಷ್ಯಾನಿ ಚ ಭೂತಾನಿ ಮಾಂತು ವೇದನ ಕಷ್ಟನ ಭಗವದ್ಗೀತೆ ಏಳನೇ ಅಧ್ಯಾಯದಲ್ಲಿ ಅವನು ಹೇಳೋ ತರ ಭವಿಷ್ಯತ್ ಕಾಲದಲ್ಲಿ ಭೂತಕಾಲದಲ್ಲಿ ಮತ್ತೆ ವರ್ತಮಾನ ಕಾಲದಲ್ಲಿ ಅಷ್ಟು ಮಾತ್ರ ಅಲ್ಲ ಪ್ರತಿಯೊಬ್ಬ ಜೀವಿಯ ಬಗ್ಗೆಯೂ ಕೂಡ ನಾನು ಬಲ್ಲೆ ಅದರಿಂದ ಅವನು ಸರ್ವಜ್ಞ ಶುಚಿತ್ವ ಅಂದ್ರೆ ಏನು ಕೈ ಬಾಯಿ ಕಚ್ಚೆಗಳಲ್ಲಿ ಪರಿಶುದ್ಧತೆಯನ್ನು ಶುದ್ಧ ಆಡಳಿತ ಪರತ್ವವನ್ನು ರುಜುತ್ವವನ್ನು ತೋರಿಸುತ್ತದೆ ಇದು ಬಹಳ ಮುಖ್ಯವಾದಂತಹ ಅರ್ಥ ರುಜುತ್ವ ಅಂದ್ರೆ ಸ್ಟ್ರೇಟ್ ಫಾರ್ವರ್ಡ್ ಮನಸ್ಸಿನಲ್ಲಿ ಇದ್ದಂತೆ ಹೇಳುವುದು ಆ ಸ್ಪೀಕ್ ಯುವರ್ ಮೈಂಡ್ ಅಂತ ಆಂಗ್ಲ ಭಾಷೆಯಲ್ಲಿ ಹೇಳುವ ಹಾಗೆ ಮನಸ್ಸಿನಲ್ಲಿ ಇದ್ದಂತೆ ಬಹ ಬಾಹ್ಯ ರೂಪದಲ್ಲಿ ಕೂಡ ಅದನ್ನ ವ್ಯಕ್ತಪಡಿಸುವಂತಹದ್ದು ಅದಕ್ಕೆ ರುಜು ಸ್ವಭಾವ ವಶಿತ್ವವು ಆಶ್ರಿತರಿಗೂ ಗುರು ಹಿರಿಯರಿಗೂ ತಾನು ವಶನೆಂಬುದನ್ನು ಸೂಚಿಸುತ್ತದೆ ಸೊ ಆಶ್ರಿತರು ಅಂದ್ರೆ ಯಾರು ಅವನಲ್ಲಿ ಶರಣಾಗತಿಯನ್ನ ಮಾಡಿ ನಾನು ನಿನ್ನ ಭಕ್ತರು ಅಂತ ಒಪ್ಕೊಳ್ತಾರೆ ಸಕೃದೇವ ಪ್ರಪನ್ನಾಯ ಒಂದೇ ಒಂದು ಬಾರಿ ರಾಮಚಂದ್ರನ ಆ ಪಾದಾರವಿಂದದಲ್ಲಿ ಯಾರಾದರೂ ಹೋಗಿ ಸಕೃದೇವ ಪ್ರಪನ್ನಾಯ ತವ ಅಸ್ಮಿ ಇತಿಚ ಯಾಚತೆ ನಾನು ನಿನ್ನವನು ಅಂತ ಯಾರಾದರೂ ಹೇಳಿ ಶರಣಾಗತಿಯನ್ನು ಮಾಡಿದ್ರೆ ಅವಾಗ ಅಭಯಂ ಸರ್ವಭೂತೇಭ್ಯೋ ಎಲ್ಲ ಪರಿಸ್ಥಿತಿಗಳಿಂದ ಬೇರೆ ಎಲ್ಲ ಜೀವಿಗಳಿಂದ ಅವನಿಗೆ ನಾನು ಅಭಯ ಪ್ರದಾನವನ್ನ ಮಾಡ್ತೇನೆ ಸೊ ಶ್ರೀ ಸಂಪ್ರದಾಯದಲ್ಲಿ ಒಬ್ಬ ಬಹಳ ಆ ಮಹಾನ್ ಆಚಾರ್ಯರಿದ್ರು ವೇದಾಂತ ದೇಶಿಕರು ಅಂತ ಅದ್ಭುತವಾದಂತಹ ಗ್ರಂಥಗಳನ್ನು ಬರೆದಿದ್ದಾರೆ ಅವರು ಬರೆದಿರುವಂತಹ ಗ್ರಂಥಗಳ ಪೈಕಿ ಒಂದು ಗ್ರಂಥ ಯಾವುದು ಅಂತ ಹೇಳಿದ್ರೆ ಅಭಯ ಪ್ರಧಾನ ಸಾರಂ ಅಂತ ಅಭಯ ಪ್ರಧಾನ ಸಾರ ಅಂದ್ರೆ ಇದೊಂದೇ ಒಂದು ಶ್ಲೋಕವನ್ನ ಆ ಆಧರಿಸಿ ಸಮಸ್ತವಾದಂತ ರಾಮಾಯಣದ ಸಾರವನ್ನ ಅದ್ಭುತವಾಗಿ ಅವರು ತಂದಿದ್ದಾರೆ ಸೊ ಅಭಯ ಪ್ರಧಾನ ಸಾರದಲ್ಲಿ ಈ ದದಾಮ್ಯೇತತ್ ಪ್ರತಮಮ ಅಭಯ ಪ್ರಧಾನವನ್ನ ನಾನು ಅವನಿಗೆ ಕೊಡ್ತೇನೆ ಅವನ ಅಭಯ ಪ್ರದಾನವನ್ನ ನಾನು ಮಾಡ್ತೇನೆ ಅವನಿಗೆ ಅಂತ ಏನು ರಾಮಚಂದ್ರ ಹೇಳ್ತಾನೆ ಅದು ಆ ಅವನ ವಶಿತ್ವವನ್ನ ತೋರಿಸ್ತದೆ ವಶಿತ್ವ ಅಂದ್ರೆ ಅವನು ತನ್ನ ಭಕ್ತರಿಗೆ ಅವನು ಅಧೀನನಾಗ್ಬಿಡ್ತಾನೆ ಅಲ್ಲ ಸೊ ಶಿವ ಕೂಡ ಪಾರ್ವತಿಗೆ ಅಹ್ ಆದಿ ಪುರಾಣದಲ್ಲಿ ಬರುವಂತಹ ಶ್ಲೋಕದಲ್ಲಿ ಹೇಳ್ತಾನೆ ಯಾರು ಆ ತಮ್ಮನ್ನೇ ತಾವು ಭಗವಂತನ ಭಕ್ತರು ಅಂತ ಹೇಳ್ಕೋತಾರೆ ಅಂತೂರು ಭಗವಂತನ ಭಕ್ತರಲ್ಲ ಆದರೆ ಯಾರು ತಮ್ಮನ್ನೇ ತಾವು ಭಗವಂತನ ಭಕ್ತರ ಭಕ್ತರು ಅಂತ ಅನ್ಕೋತಾರೆ ಹೇಳ್ಕೋತಾರೆ ಅವರು ನಿಜವಾಗ್ಲೂ ಭಗವಂತನ ಭಕ್ತರು ಅಲ್ಲ ಸೊ ಇದು ಭಗವಂತನ ವಶಿತ್ವ ಸಮಾಧಿ ಅಂದ್ರೆ ಏನು ಸಮಾಧಿ ಮಾನ್ ಅಂದ್ರೆ ಸಮಾಧಿಯನ್ನ ಹೊಂದಿರುವಂಥವನು ಆದರೆ ಇಲ್ಲಿ ಸಮಾಧಿ ಎಂಬುದಕ್ಕೆ ಏನರ್ಥ ಆಶ್ರಿತರ ಯೋಗಕ್ಷೇಮ ಚಿಂತಾಪರತ್ವ ಅನನ್ಯಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತಭಿಯುಕ್ತ ಮಾಂ ಯೋಗಕ್ಷೇಮಂ ವಹಾಮ್ಯಹಂ ಒಂಬತ್ತನೇ ಅಧ್ಯಾಯದಲ್ಲಿ ಕೃಷ್ಣ ಬಹಳ ಸ್ಪಷ್ಟವಾಗಿ ಹೇಳ್ತಾನಲ್ಲ ಯೋಗ ಕ್ಷೇಮಂ ವಹಾಮ್ಯಂ ಯೋಗ ಅಂದರೆ ಏನು ಯಾವುದು ಒಬ್ಬ ಭಕ್ತನಲ್ಲಿ ಇಲ್ಲ ಅದನ್ನು ಸಪ್ಲೈ ಮಾಡುವಂತಹದ್ದು ಅದನ್ನು ನೀಡುವಂತಹದ್ದು ಆ ಭಕ್ತನಿಗೆ ಅದು ಯೋಗ ಕ್ಷೇಮ ಅಂದರೆ ಯಾವ ವಸ್ತುಗಳು ಆ ಭಕ್ತನ ಹತ್ರ ಆಗಲೇ ಇದೆ ಅದನ್ನು ಕಾಪಾಡುವಂತಹದ್ದು ಅದು ಕ್ಷೇಮ ಯೋಗಕ್ಷೇಮಂ ಅಹಂ ವಹಾಮಿ ಅಹಂ ವಹಾಮಿ ಅಂದರೆ ಏನು ನಾನೇ ಅವನ ಯೋಗವನ್ನು ಮತ್ತು ಕ್ಷೇಮವನ್ನು ಎರಡನ್ನೂ ನಾನೇ ನೋಡ್ಕೋತೀನಿ ಏನಕ್ಕೆ ಅಂತ ಹೇಳಿದ್ರೆ ಅನನ್ಯಾಹ ಚಿಂತೆಯಂತಹ ಮಾಂ ಚಿಂತೆಯಂತಹ ಅನನ್ಯಾಹ ಯಾವುದೇ ಅನ್ಯ ವಿಷಯವಿಲ್ಲದೆ ಅನನ್ಯ ಒಂದೇ ವಿಷಯ ಅವರ ಭಕ್ತರ ಮನಸ್ಸಿನಲ್ಲಿ ಒಂದೇ ಧ್ಯಾನದ ವಸ್ತು ಯಾವುದು ಅಂತ ಹೇಳಿದ್ರೆ ಭಗವಂತನಲ್ಲೇ ಅವರು ಚಿಂತಾಪರಾಗಿರ್ತಾರಲ್ಲ ಧ್ಯಾನಪರಾಗಿರ್ತಾರಲ್ಲ ಆದ್ದರಿಂದ ಮಾಂ ಅನನ್ಯ ಚಿಂತೆಯಂತೋ ಮಾಂ ಯೇ ಜನಾಪಾಸತೆ ಪರಿ ಉಪಾಸತೆ ಎಲ್ಲ ವಿಧದಲ್ಲೂ ಕೂಡ ಸಂಪೂರ್ಣವಾಗಿ ನನ್ನ ಉಪಾಸನೆಯನ್ನು ಮಾಡ್ತಾರೆ ಅದರಿಂದ ಅವರ ಯೋಗಕ್ಷೇಮವನ್ನು ನೋಡಿಕೊಳ್ಳುವಂತಹದ್ದು ನನ್ನ ಕರ್ತವ್ಯ ಅದರಿಂದ ನಾವು ಕೂತ್ಕೊಂಡು ಸಮಾಧಿಯಲ್ಲಿ ಹೋಗೋಕೆ ಪ್ರಯತ್ನವನ್ನ ಪಡ್ಬೋದು ಭಗವಂತನ ಮೇಲೆ ಧ್ಯಾನವನ್ನ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ಬೋದು ಆದ್ರೆ ಭಗವಂತ ಸಮಾಧಿಯನ್ನ ಆಗ್ಲೇ ಹೊಂದಿದ್ದಾನೆ ಏನಕ್ಕೆ ಅಂತ ಹೇಳಿದ್ರೆ ಸರ್ವದಾ ಅವನು ತನ್ನ ಭಕ್ತರ ಸಂರಕ್ಷಣೆ ಬಗ್ಗೆ ಅವನು ಯೋಚಿಸ್ತಾ ಇರ್ತಾನೆ ಅದರಿಂದ ಭಗವಂತನ ಸಮಾಧಿ ಅನ್ನೋದು ಕೇವಲ ತನ್ನ ಭಕ್ತರ ಸಂರಕ್ಷಣೆಗೋಸ್ಕರ ಇದು ಭಗವಂತನ ಸಮಾಧಿ ಅದ್ಭುತವಾದಂತಹ ಅರ್ಥವನ್ನ ಇಲ್ಲಿ ಹೇಳಿದ್ದಾರೆ ಆಯ್ತಾ ಸೊ ಇದು ಎರಡನೇ ಶ್ಲೋಕ ಇವಾಗ ನಾವು ಮೂರನೇ ಶ್ಲೋಕ ಅಂದ್ರೆ ಹದಿಮೂರನೇ ಶ್ಲೋಕಕ್ಕೆ ಹೋಗೋಣ ಇದರಲ್ಲಿ ಒಂದು ಅದ್ಭುತವಾದಂತಹ ಅರ್ಥ ಹೊರಗೆ ಬಂದಿದೆ ಇದನ್ನ ನಾವು ಚರ್ಚೆ ಮಾಡಿ ಇವತ್ತಿಗೆ ನಾವು ವಿರಾಮವನ್ನ ಕೊಡ್ತೇವೆ ಸೊ ಮತ್ತೆ ಯಾರಾದ್ರೂ ಬೇರೆ ಯಾರು ಇಲ್ಲಿವರೆಗೆ ಉಚ್ಚಾರಣೆ ಮಾಡಿಲ್ಲ ದಯವಿಟ್ಟು ನನ್ನ ಹಿಂದೆ ಅಂಥವ್ರು ಯಾರಾದ್ರೂ ಹೇಳ್ಬೋದು ಯಾರು ಹೇಳ್ತೀರಾ ಒಬ್ರು ಸರಸ್ವತಿ ಮಾತಾಜಿ ಅವರು ಅನ್ಮಿಟ್ ಮಾಡ್ಕೊಂಡಿದ್ದಾರೆ ದಯವಿಟ್ಟು ನನ್ನಿಂದ ಹೇಳ್ತೀರಾ ಹಾ ಪ್ರಭುಜಿ ಹಾ ಪ್ರಜಾಪತಿ ಸಮ ಪ್ರಜಾಪತಿ ಸಮ ಶ್ರೀಮಾನ್ ಶ್ರೀಮಾನ್ ಧಾತ ಧಾತ ರಿಪು ನಿಷೂದನ ರಿಪು ವಿಷೂದನ ರಕ್ಷಿ ರಕ್ಷಿ ಜೀವಲೋಕ ಜೀವಲೋಕ स्वजनस्य स्वजनस्य परिरक्षिता परिरक्षिता प्रजापति समश्रीमान प्रजापति समश्रीमान धाता रिपुनिशुदनः धाता रिपुनिशुनिशुदनः रक्षिता जीवलोकस्य रक्षिता जीवलोकस्य स्वजनस्य परिरक्षिता जनस्य प्रजा परिरक्षिता प्रजापति समश्रीमान प्रजापति समश्रीमान नाथारिपु निशोधनः नाथारिपु विशूदनः जीव रक्षिता जीवलोकस्य रक्षिता जीवलोकस्य जनस्य परिरक्षिता प्रजाजनस्य परिरक्षिता ಧನ್ಯವಾದಗಳು ಮಾತಾಜಿ ಇನ್ನಿಬ್ರು ಯಾರಾದರೂ ದಯವಿಟ್ಟು ಉಚ್ಚಾರಣೆ ಮಾಡ್ತೀರಾ ಯಾರು ಇನ್ನೊಂದು ಮಾಡಿಲ್ಲ ಅಂತವ್ರು ಮಾಡಬಹುದು ಬೇಕಾದ್ರೆ ಹಾ ಮಾಡಿ ಮತ್ತೆ ಗಾಯತ್ರಿ ಪ್ರಜಾಪತಿ ಸಮ ಶ್ರೀಮಾನ್ ಧಾತಾರಿಪುನಿಷೂದನ ರಕ್ಷಿತಾ ಜೀವಲೋಕಸ್ಯ ಸ್ವಜನಸ್ಯ ಪರಿರಕ್ಷಿತಾ ಪರಿರಕ್ಷಿತ ಇನ್ನೊಬ್ರು ಹರೇ ಕೃಷ್ಣ ಪ್ರಭುಜಿ ಹಾ ಹೇಳಿ ಮಾತಾಜಿ ಪ್ರಜಾಪತಿ ಸಮ ಶ್ರೀಮಾನ್ ದಾತಾ ರಿಪುನಿಶೂ ರಕ್ಷಿತೋಕಸ ಪರಿರಕ್ಷಿತಗಳು ಇವಾಗ ಇದರ ಅರ್ಥವನ್ನು ನಾವು ಚರ್ಚೆ ಮಾಡೋಣ ಪ್ರಜಾಪತಿ ಸಮ ಸಾಮಾನ್ಯವಾಗಿ ಪ್ರಜಾಪತಿಗಳು ಅಂದ್ರೆ ಯಾರು ಪ್ರಜೆಗಳ ಪ್ರಜೆಗಳನ್ನ ವೃದ್ಧಿಸ್ತಾರೆ ವೃದ್ಧಿ ವೃದ್ಧಿ ಮಾಡುವುದು ಅಂದ್ರೆ ಅವರನ್ನ ಅವರ ಸಂಖ್ಯೆಯನ್ನ ಹೆಚ್ಚು ಮಾಡುವಂತಹದ್ದು ಅಂತ ಅರ್ಥ ಸೊ ಈ ಲೋಕದಲ್ಲಿ ಈ ಬ್ರಹ್ಮಾಂಡದಲ್ಲಿ ಮೂಲ ಪ್ರಜಾಪತಿ ಅಂದ್ರೆ ಬ್ರಹ್ಮ ಆ ಮತ್ತೆ ಪ್ರಜಾಪತಿ ಅಂದ್ರೆ ಮತ್ತೊಂದು ಅರ್ಥ ಏನ್ ಬರ್ತದೆ ಅಂದ್ರೆ ತನ್ನ ಪ್ರಜೆಗಳನ್ನ ಬಹಳ ಚೆನ್ನಾಗಿ ಅವರ ಯೋಗ ಮತ್ತೆ ಕ್ಷೇಮವನ್ನ ನೋಡಿಕೊಳ್ಳುವಂತಹವರು ಸೊ ಸಾಮಾನ್ಯವಾಗಿ ಪ್ರಜಾಪತಿ ಅಂದ್ರೆ ಸಾಮಾನ್ಯವಾದಂತಹ ಅರ್ಥ ಬ್ರಹ್ಮ ಅಂತ ಬರ್ತದೆ ಆದರೆ ಬ್ರಹ್ಮನ ಸುಪುತ್ರರು ಯಾರ್ಯಾರಿದ್ರು ಆ ಮರೀಚಿ ಆ ಮತ್ತೆ ಈ ಸ್ವಯಂಭುವ ಮನು ಇವರೆಲ್ಲರೂ ಕೂಡ ಪ್ರಜಾಪತಿಗಳೇನೆ ದಕ್ಷ ಮಹಾರಾಜರು ದಕ್ಷ ಪ್ರಜಾಪತಿ ಅವರಿಗೆ ದಕ್ಷ ಪ್ರಜಾಪತಿ ಅಂತಾನೆ ಹೇಳ್ತಾರೆ ಭಾಗವತದಲ್ಲಿ ಸೊ ಇವರೆಲ್ಲರೂ ಕೂಡ ಪ್ರಜಾಪತಿಗಳು ಅವರೆಲ್ಲರಿಗೆ ಬ್ರಹ್ಮ ಈ ಲೋಕದಲ್ಲಿ ಬ್ರಹ್ಮಾಂಡದಲ್ಲಿ ಪ್ರಜೆಗಳ ಅಂದ್ರೆ ಅಹ್ ಜೀವಿಗಳ ಸಂಖ್ಯೆಯನ್ನ ನೀವು ಹೆಚ್ಚು ಮಾಡಬೇಕು ಎಂಬುದಾಗಿ ಅವರಿಗೆ ಹೇಳಿದ್ರಿಂದ ಅವರೆಲ್ಲರೂ ಕೂಡ ಪ್ರಜಾಪತಿ ಆದ್ರೆ ಮೂಲ ಪ್ರಜಾಪತಿ ಬ್ರಹ್ಮಾಂಡದಲ್ಲಿ ಈ ಅಹ್ ಬ್ರಹ್ಮ ಆದ್ರೆ ಭಗವಂತನಿಗೆ ಕೂಡ ಪ್ರಜಾಪತಿ ಅಂತ ಬರ್ತದೆ ಒಂದು ಹೆಸರು ಅಲ್ಲ ವಿಷ್ಣು ಸಹಸ್ರನಾಮದಲ್ಲಿ ನಾಮದಲ್ಲಿ ಕೂಡ ಬರ್ತದೆ ಪ್ರಜಾಪತಿ ಅಂತ ಒಂದು ಹೆಸರು ಬರ್ತದೆ ಏಕೆಂದ್ರೆ ಅವನಿಂದಲೇ ಸಮಸ್ತವಾಗಿರ್ತಕ್ಕಂಥ ಎಲ್ಲ ಭೌತಿಕ ಜಗತ್ತು ಮತ್ತೆ ಆಧ್ಯಾತ್ಮಿಕ ಜಗತ್ತು ಬಂದಿರೋದ್ರಿಂದ ಅವನೇ ಮೂಲ ಪ್ರಜಾಪತಿ ಅಲ್ಲ ಬ್ರಹ್ಮ ನಮ್ಮ ವಿಷ್ಣು ಸಹಸ್ರನಾಮದಲ್ಲಿ ಬರ್ತದೆ ಈಶಾನ ಪ್ರಾಣದ ಪ್ರಾಣೋ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ ಹಿರಣ್ಯ ಗರ್ಭೋ ಭೂಗರ್ಭೋ ಮಾಧವೋ ಭಕ್ತವತ್ಸಲಹ ಎಂಟನೇ ಶ್ಲೋಕದಲ್ಲಿ ಪ್ರಾಯಶಃ ವಿಷ್ಣು ಸಹಸ್ರನಾಮದಲ್ಲಿ ಬರ್ತದೆ ಸೊ ಆದರೆ ಇಲ್ಲಿ ಪ್ರಜಾಪತಿ ಸಮಹ ಸಮಹ ಪ್ರಜಾಪತಿಗೆ ಸಮಾನವಾದಂಥವನು ಅಂದ್ರೆ ಖಂಡಿತವಾಗಲು ಅದು ಭಗವಂತ ಅಲ್ಲ ಅದರಿಂದ ಇಲ್ಲಿ ಬ್ರಹ್ಮ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇಲ್ಲಿ ನಮಗೆ ಒಂದು ಸಂಶಯ ಬರುತ್ತದೆ ಅದ್ ಹೇಗೆ ಬ್ರಹ್ಮನಿಗೆ ಸಮಾನ ಅಂತ ರಾಮಚಂದ್ರನಿಗೆ ಹೇಳ್ತಾ ಇದ್ದಾರೆ ಅದಕ್ಕೆ ಸಮಾಧಾನವನ್ನ ಗೋವಿಂದರಾಜರು ವ್ಯಾಖ್ಯಾನದಲ್ಲಿ ಕೊಡ್ತಾರೆ ಸೊ ಪ್ರಜಾಪತಿ ಸಮ ಅಂದ್ರೆ ಇಲ್ಲಿ ಬ್ರಹ್ಮನಿಗೆ ಸಮಾನದಾದಂತವನು ಹೇಗೆ ಅನ್ನೋದನ್ನ ವ್ಯಾಖ್ಯಾನದಲ್ಲಿ ನಾವು ನೋಡೋಣ ಶ್ರೀಮಾನ್ ಶ್ರೀಮಾನ್ ಅಂದ್ರೆ ಏನು ತಾಯಿ ಲಕ್ಷ್ಮಿಯಿಂದ ಬೇರ್ಪಡೆ ಹೊಂದದಿರುವವನು ಸೊ ಶ್ರೀ ಅಂದ್ರೆ ಲಕ್ಷ್ಮಿ ಶ್ರೀಮಾನ್ ಅಂದ್ರೆ ಯಾವಾಗಲೂ ಲಕ್ಷ್ಮಿಯ ಜೊತೆಗೇ ಇರತಕ್ಕಂಥವನು ಅದಾದ್ಮೇಲೆ ಧಾತ ಅಂದ್ರೆ ಇಲ್ಲಿ ಸೀತೆ ಅಂತ ಅರ್ಥ ಬರ್ತದೆ ಲಕ್ಷ್ಮಿ ಅಂದ್ರೆ ಇಲ್ಲಿ ಸೀತೆ ಧಾತ ಧಾತ ಅಂದ್ರೆ ತನ್ನ ಭಕ್ತರಿಗೆ ಧಾತ ಅಂದ್ರೆ ಪೋಷಣೆಯನ್ನು ನೀಡುವಂಥವನು ಪೋಷಕ ಸೊ ಪೋಷಕ ಧಾತ ಇವೆಲ್ಲ ಪರ್ಯಾಯ ಶಬ್ದಗಳು ಅದರಿಂದ ತನ್ನ ಭಕ್ತರಿಗೆ ಪೋಷಕನಾಗಿ ಇರ್ತಕ್ಕಂಥವನು ಅವನಿಗೆ ಧಾತ ರಿಪು ನಿಷೂದನ ರಿಪು ಅಂದ್ರೆ ಅರಿ ಅಥವಾ ಶತ್ರು ಶತ್ರುಗಳ ಸಂಹಾರವನ್ನ ಮಾಡುವಂತಹವನು ಅದಾದ್ಮೇಲೆ ರಕ್ಷಿತ ಅರಕ್ಷಿತ ಅಂದ್ರೆ ಎಲ್ಲಾ ರೀತಿಯಾದಂಥ ಸಂರಕ್ಷಣೆಯನ್ನ ನೀಡುವಂತವನು ಯಾರಿಗೆ ಜೀವಲೋಕಸ್ಯ ರಕ್ಷಿತ ಜೀವಲೋಕಸ್ಯ ಅನ್ನೋದು ಒಂದೇ ಶಬ್ದ ತರಹ ನಾವು ಪರಿಗಣಿಸಬಹುದು ಸಮಸ್ತವಾದಂಥ ಜೀವಲೋಕಕ್ಕೆ ರಕ್ಷಣೆಯನ್ನು ನೀಡುವಂತಹವನು ಸ್ವಜನಸ್ಯ ಪರಿರಕ್ಷಿತ ಸ್ವಜನಸ್ಯ ಅಂದ್ರೆ ವಿಶೇಷವಾಗಿ ತನ್ನ ಜನರಿಗೆ ಒಂದು ವಿಶೇಷವಾದಂಥ ರಕ್ಷಣೆಯನ್ನ ಕೊಡ್ತಾನೆ ಸೊ ಇಲ್ಲಿ ನೋಡ್ಬೋದು ಎರಡು ಸಾಲುಗಳಲ್ಲಿ ಎರಡು ಮುಖ್ಯವಾದಂಥ ಅರ್ಥಗಳು ಬರ್ತದೆ ಸೊ ಸಮಸ್ತವಾದಂತ ಲೋಕಕ್ಕೆ ಅವನು ರಕ್ಷಣೆಯನ್ನ ನೀಡ್ತಾನೆ ಖಂಡಿತವಾಗ್ಲು ಎಲ್ಲರಿಗೂ ಆ ಭರಣೆ ಪೋಷಣೆಗೆ ಏನೇನು ಬೇಕೋ ಎಲ್ಲವನ್ನ ಶ್ರೀರಾಮಚಂದ್ರ ನೀಡ್ತಾನೆ ಆದರೆ ವಿಶೇಷವಾಗಿ ಸ್ವಜನಸ್ಯ ತನ್ನ ಭಕ್ತರು ಯಾರು ಇರ್ತಾರೆ ಯಾರು ರಾಮಚಂದ್ರನಲ್ಲಿ ಶರಣಾಗತಿಯನ್ನ ಮಾಡಿ ತಮ್ಮನ್ನೇ ತಾವು ರಾಮಚಂದ್ರನ ಭಕ್ತರು ಅಂತ ಅವರು ಪೋಷಿಸ್ತಾರೆ ಅಂಥವ್ರಿಗೆ ಪರಿರಕ್ಷಿತ ಇಲ್ಲಿ ರಕ್ಷಿತ ಮಾತ್ರ ಆದ್ರೆ ಇಲ್ಲಿ ಪರಿರಕ್ಷಿತ ಪರಿ ಅಂತ ಹೇಳಿದ್ರೆ ಏನು ಪರಿ ಎಂಬಂತ ಉಪಸರ್ಗ ಎಲ್ಲಾ ಕಡೆಯಿಂದಲೂ ಅಂತ ಅರ್ಥ ಬರ್ತದೆ ಸೊ ಎಲ್ಲಾ ಕಡೆಯಿಂದಲೂ ರಕ್ಷಣೆಯನ್ನ ನೀಡುವಂತಹವನು ಯಾರು ರಾಮಚಂದ್ರ ಯಾರಿಗೆ ತನ್ನ ಭಕ್ತರಿಗೆ ಮಾತ್ರ ಸೊ ರಕ್ಷಿತ ಅನ್ನೋದು ಒಂದಾದ್ರೆ ಪರಿರಕ್ಷಿತ ಅನ್ನೋದು ಮತ್ತೊಂದು ಸೊ ಜೀವಿಗಳಿಗೆ ಸಾಮಾನ್ಯವಾದಂತ ಜೀವಿಗಳಿಗೆ ರಕ್ಷಣೆಯನ್ನ ಮಾತ್ರ ನೀಡ್ತಾನೆ ಆದ್ರೆ ತನ್ನ ಭಕ್ತರಿಗೆ ವಿಶೇಷವಾದಂತಹ ರಕ್ಷಣೆಯನ್ನ ನೀಡ್ತಾನೆ ರಾಮಚಂದ್ರ ಅದರಿಂದ ಭಗವಂತ ಅವನು ಪಕ್ಷಪಾತಿಯೋ ಅಪಕ್ಷಪಾತಿಯೋ ಎಂಬ ಅಥವಾ ನಿಷ್ಪಕ್ಷಪಾತಿಯೋ ಎಂಬುವುದಂತೆ ಒಂದು ಯಾವಾಗ್ಲೂ ಒಂದು ಪ್ರಶ್ನೆ ಎಲ್ಲರಿಗೂ ಬಂದೇ ಬರುತ್ತದೆ ಅದಕ್ಕೆ ಇಲ್ಲಿ ನಮಗೆ ಉತ್ತರ ಸಿಗ್ತದೆ ವ್ಯಾಖ್ಯಾನದಲ್ಲಿ ನಾವು ಮತ್ತಷ್ಟು ಚರ್ಚೆಯನ್ನು ಮಾಡ್ತೇವೆ ಸೊ ಯಾರಾದರೂ ಅನುವಾದವನ್ನ ದಯವಿಟ್ಟು ಇವಾಗ ಓದ್ಬಿಡ್ತೀರಾ ಓದಿ ಮಾತಾಜಿ ಯಾರಾದರೂ ಅನುವಾದವನ್ನ ಅದಾದ್ಮೇಲೆ ನಾವು ಚರ್ಚೆಯನ್ನು ಮಾಡೋಣ ಗಾಯತ್ರಿ ಮಾತಾಜಿ ಅವರು ಓದ್ತೀರಾ ಮ್ಯೂಟ್ ಮಾಡ್ಕೊಂಡಿದ್ದರು ಅವರು ಓದಿ ಮಾತಾಜಿ ಗಾಯತ್ರಿ ಮಾತಾಜಿ ಅವರು ಪ್ರಜಾಪತಿಯಾದ ಬ್ರಹ್ಮನಿಗೆ ಸಮನಾದವನು ಸಕಲ ಜಗತ್ತುಗಳಿಗೂ ಜೀವರಾಶಿಗೂ ಪೋಷಕನಾಗಿರುವವನು ಆಶ್ರಿತ ವಿರೋಧಿ ಸಿರಸನಶೀಲನು ಸಮಸ್ತ ಜೀವಲೋಕಕ್ಕೂ ರಕ್ಷಕನಾಗಿರುವವನು ಧರ್ಮವನ್ನು ಬಗೆಬಗೆಯಿಂದ ರಕ್ಷಿಸುವವನು ಸರ್ವರಕ್ಷಕನಾಗಿ ತನ್ನ ಧರ್ಮವನ್ನು ಕಾಪಾಡಿಕೊಳ್ಳುವವನು ತನ್ನವರನ್ನು ರಕ್ಷಿಸುವವನು ಆ ಶ್ರೀರಾಮನು ಸೊ ಇದು ಇಲ್ಲಿ ತಪ್ಪಾಗಿ ಹೇಳಿ ಆಶ್ರಿತ ವಿರೋಧಿ ನಿರಸನಶೀಲನು ಅದು ಆಯ್ತಾ ಸೊ ಆ ರಿಪುನಿಷೂದಕ್ಕೆ ಆ ರೀತಿಯಾದಂತಹ ಹೆಸರು ಅದರಿಂದ ಆ ರೀತಿಯಾದಂತಹ ಅರ್ಥವನ್ನ ಹೇಳ್ತಾರೆ ಆಶ್ರಿತ ವಿರೋಧಿ ಅದರಿಂದ ರಾಮಚಂದ್ರನಿಗೆ ಯಾರು ಆಶ್ರಿತರಾಗಿರ್ತಾರೆ ಅವನಲ್ಲಿ ಶರಣಾಗತಿಯನ್ನ ಮಾಡಿರ್ತಾರೆ ಅಂಥವ್ರಿಗೆ ಯಾರಾದ್ರೂ ವಿರೋಧಿಗಳಾಗಿದ್ರೆ ಅಂಥವ್ರ ಶತ್ರು ಭಗವಂತ ಆಗ್ಬಿಡ್ತಾನೆ ಅಲ್ಲ ಸೊ ಪ್ರಭುಪಾದರು ಎಷ್ಟೊಂದು ಕಡೆ ಹೇಳ್ತಾರೆ ಭಗವಂತ ಯಾರಿಗೂ ಶತ್ರು ಆಗೋದಿಲ್ಲ ಆದರೆ ಯಾರಿಗೆ ಶತ್ರು ಆಗ್ತಾನೆ ಅಂತ ಹೇಳಿದ್ರೆ ನನ್ನ ಭಕ್ತರನ್ನ ಯಾರಾದರೂ ವಿರೋಧಿಸಿದ್ರೆ ಅಂಥವ್ರಿಗೆ ಖಂಡಿತವಾಗ್ಲು ಭಗವಂತ ಶತ್ರು ಹಾಗೆ ಆಗ್ತಾನೆ ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ತನ್ನ ಭಕ್ತರ ಸಂರಕ್ಷಣೆಗೋಸ್ಕರ ತನ್ನ ಭಕ್ತರ ಆ ಭಕ್ತರ ಜೊತೆಗೆ ಆದಾನ ಪ್ರದಾನವನ್ನ ಮಾಡೋದಕ್ಕೆ ಅಂಥವರ ಮೇಲೆ ಅವನು ಆ ವೈರತ್ವವನ್ನ ಹೊಂದುತ್ತಾನೆ ಸೊ ಇಲ್ಲಿ ಅದ್ಭುತವಾಗಿ ಒಂದು ವಿಶೇಷವಾದಂತಹ ತತ್ವವನ್ನ ಹೇಳ್ತಾರೆ ಸೊ ಇಲ್ಲಿ ನಾನು ಓದ್ತಾ ಓದ್ತಾ ಹೋಗ್ತೀನಿ ನೀವು ದಯವಿಟ್ಟು ಧ್ಯಾನರ ಧ್ಯಾನದಿಂದ ಕೇಳಿ ಇಲ್ಲಿ ಹೇಗೆ ಮೊದಲನೇ ಶಬ್ದವನ್ನು ತೆಗೆದುಕೊಂಡು ಪ್ರಜಾಪತಿ ಸಮಹ ಸೊ ಹೇಗೆ ಬ್ರಹ್ಮನಿಗೆ ಸಮಾನ ಅಂತ ರಾಮಚಂದ್ರನಿಗೆ ಹೇಳ್ತಾ ಇದ್ದಾರೆ ಬ್ರಹ್ಮ ಒಬ್ಬ ಜೀವಿ ರಾಮಚಂದ್ರ ಪರಮ ಭಗವಂತ ಅವನಿಂದಲೇ ಸಮಸ್ತವಾದ ಸೃಷ್ಟಿ ಬರ್ತಾ ಇದೆ ಹಾಗಾದರೆ ಅದು ಹೇಗೆ ಇವರಿಬ್ಬರನ್ನ ಒಂದು ಜೀವತತ್ವ ಮತ್ತೊಂದು ವಿಷ್ಣು ತತ್ವ ಇವರಿಬ್ಬರನ್ನ ಹೇಗೆ ಸಮಾನರಂತ ಹೇಳ್ತಾ ಇದ್ದಾರೆ ನಾರದರು ಎಂಬುವಂತೆ ಒಂದು ಪ್ರಶ್ನೆ ಬರಬಹುದು ಅದಕ್ಕೆ ಅದ್ಭುತವಾದಂಥ ಅರ್ಥವನ್ನ ಹೇಳ್ತಾ ಇದ್ದಾರೆ ಇದೊಂದು ಅದ್ಭುತವಾದ ಶ್ಲೋಕರತ್ನ ಇದರಲ್ಲಿ ಅನೇಕ ದಿವ್ಯ ವೇದಾರ್ಥಗಳನ್ನ ನಾರದರು ಅಡಗಿಸಿ ಇಟ್ಟಿದ್ದಾರೆ ಸೊ ಬ್ರಹ್ಮ ರುದ್ರಾದಿ ಸಮಸ್ತ ದೇವತೆಗಳಿಗೂ ಸೃಷ್ಟಿ ಸ್ಥಿತಿ ಲಯಂ ಕಾರಣನಾದ ಪರಮಾತ್ಮನನ್ನು ತಾನೇ ಸೃಷ್ಟಿಸಿದ ತನ್ನ ಪ್ರಜೆಯಾದ ಬ್ರಹ್ಮನಿಗೆ ಸಮನೆಂದು ಹೇಳುವುದು ಸರಿಯೇ ಎಂಬ ಪ್ರಶ್ನೆಗೆ ಪೂರ್ವಾಚಾರ್ಯರು ಅಮೋಘವಾಗಿ ಉತ್ತರಿಸಿದ್ದಾರೆ ಏನದು ಉತ್ತರ ಈ ಒಂದು ಶ್ಲೋಕವನ್ನು ಹೇಳ್ತಾ ಇದ್ದಾರೆ ಶ್ರೀರಂಗರಾಜಸ್ತವ ಅಂತ ಒಂದು ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಬರ್ತಕ್ಕಂಥ ಗ್ರಂಥ ಅದರಿಂದ ಹೇಳ್ತಾ ಇದ್ದಾರೆ ಮಧ್ಯೆ ವಿರಿಂಚ ಗಿರೀಶಂ ಪ್ರಥಮಾವತಾರ ವಿರಿಂಚಿ ಅಂದ್ರೆ ಬ್ರಹ್ಮನಿಗೆ ಮತ್ತೊಂದು ಹೆಸರು ವಿಶೇಷವಾದಂತ ರಚನೆಯನ್ನ ಮಾಡುವಂಥವನು ವಿಸರ್ಗವನ್ನ ಸರ್ಗ ಮತ್ತೆ ವಿಸರ್ಗ ಸೊ ಭಾಗವತದ ಎರಡನೇ ಸ್ಕಂದದಲ್ಲಿ ನಾವು ಓದಬಹುದು ಸೃಷ್ಟಿಯಲ್ಲಿ ಮೊದಲನೆಯ ಸೃಷ್ಟಿ ಮತ್ತೆ ಎರಡನೆಯ ಸೃಷ್ಟಿಯಂತ ಎರಡು ವಿಭಾಗಗಳಿವೆ ಮೊದಲನೆಯ ಸೃಷ್ಟಿಯನ್ನ ಪುರುಷಾವತಾರಗಳು ಅಂದ್ರೆ ಆ ಕಾರಣೋದಕಶಾಹಿ ವಿಷ್ಣು ಗರ್ಭೋದಕಶಾಹಿ ವಿಷ್ಣು ಮತ್ತೆ ಕ್ಷೀರೋದಕಶಾಹಿ ವಿಷ್ಣು ಮಾಡುವಂತಹ ಸೃಷ್ಟಿಗೆ ಅದು ಪ್ರಥಮ ಸೃಷ್ಟಿ ಸರ್ಗ ಅದ್ರೆ ವಿಸರ್ಗ ಬ್ರಹ್ಮಾಂಡದ ರಚನೆ ಆದ ನಂತರ ಬ್ರಹ್ಮಾಂಡದ ಒಳಗೆ ಯಾವ ಸೃಷ್ಟಿಯನ್ನ ಬ್ರಹ್ಮ ಮಾಡ್ತಾನೆ ಅದಕ್ಕೆ ವಿಸರ್ಗ ವಿಶೇಷವಾದಂತಹ ಸರ್ಗ ಆ ಸರ್ಗ ಏನಿದೆ ಅದನ್ನ ಮಾಡುವಂತವನು ವಿರಿಂಚಿ ಅಂದ್ರೆ ಬ್ರಹ್ಮ ಸೊ ಜಗತ್ತೆಲ್ಲ ಸೃಷ್ಟಿಯಾಗುವುದಕ್ಕೆ ಮೊದಲು ಇದ್ದವನು ಜಗತ್ತು ಅಳಿದು ಬ್ರಹ್ಮ ರುದ್ರಾದಿಗಳು ತನ್ನಲ್ಲಿ ಲಯವಾದ ಮೇಲೆಯೂ ಇರುವವನು ಆದ ಆ ಪರಮಾತ್ಮನು ಇವರಿಗಿಂತ ಹೀಗೆ ಮೇಲ್ಪಟ್ಟವನಾಗಿದ್ದು ಅವರಿಗೆ ಸಮನೆಂಬಂತೆ ವ್ಯವಹರಿಸಲ್ಪಡುವುದು ಅವನ ಸೌಶೀಲ್ಯದಿಂದ ಮಾತ್ರವೇ ಸೊ ಸೌಶೀಲ್ಯದಿಂದ ಮಾತ್ರ ಇಲ್ಲಿ ಅವರಿಗೆ ಸಮಾನ ಅಂತ ಹೇಳ್ತಾ ಇದ್ದಾರೆ ನಾರದರು ಸೌಶೀಲ್ಯ ಎಂತ ಸೌಶೀಲ್ಯ ಅದು ಹೇಗೆ ಸೌಶೀಲ್ಯ ಅನ್ನೋದು ಒಂದು ವಿಶೇಷವಾದಂತಹ ಗುಣ ಸೊ ನಾವು ರಾಮಾಯಣದ ಆರಂಭದಲ್ಲಿ ವಾಲ್ಮೀಕಿ ಮುನಿಗಳು ಗುಣವಾನ್ ಎಂಬಂತ ಒಂದು ಶಬ್ದವನ್ನ ಏನ್ ಹೇಳ್ತಾರೆ ಅದಕ್ಕೆ ಯಾವ ಅರ್ಥವನ್ನ ಗೋವಿಂದರಾಜರು ಕೊಡ್ತಾರೆ ಅನ್ನೋದನ್ನ ನಾವು ಚರ್ಚೆ ಮಾಡಿದ್ರಿ ನಿಮ್ಗೆ ನೆನಪಿದ್ರೆ ಅದನ್ನ ನಾವು ಚರ್ಚೆ ಮಾಡಿದ್ವಿ ಅಲ್ಲಿ ಕೂಡ ಸೌಶೀಲ್ಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಎಂಬುವಂತ ಹೇಳ್ತಾರೆ ಹೇಗೆ ನೀರು ಆ ಒಂದು ಎತ್ತರದ ಪ್ರದೇಶದಿಂದ ಕೆಳಗೆ ಬಂದು ಹರಿತದೆ ಅಲ್ಲ ನಾವು ಜೋಗ್ ಫಾಲ್ಸ್ನೆಲ್ಲ ನಾವು ನೋಡಿದ್ದೇವೆ ಕರ್ನಾಟಕದಲ್ಲಿ ಇದ್ಕೊಂಡು ಆ ಜೋಗ್ ಫಾಲ್ಸ್ ನಲ್ಲಿ ಎಂತ ಎಷ್ಟು ಎತ್ತರದ ಪ್ರದೇಶದಿಂದ ಆ ಒಂದು ನೀರಿನ ಆ ಜಲಪಾತ ಅಷ್ಟು ಎತ್ತರದಿಂದ ಬಂದು ಕೆಳಗಡೆವರೆಗೆ ಸೇರ್ತದೆ ಅದೇ ರೀತಿಯಲ್ಲಿ ಭಗವಂತ ಎತ್ತರದಲ್ಲಿ ಇದ್ರೂ ಕೂಡ ಆ ನಮ್ಮಂಥವರ ಮಧ್ಯೆ ಬಂದ್ಬಿಟ್ಟು ನಮ್ಮ ನಮ್ಮ ಜೊತೆಗೆ ಆದಾನ ಪ್ರದಾನವನ್ನ ಮಾಡ್ತಾನೆ ಮತ್ತೆ ನಮ್ಮ ಜೊತೆಯಲ್ಲಿ ಅವನು ವಿಶೇಷವಾದಂತಹ ಸಂಬಂಧವನ್ನ ಹೊಂದುತ್ತಾನೆ ಅದು ಅವನ ಸೌಶೀಲ್ಯ ಅಷ್ಟೇನೆ ಸೊ ಇಲ್ಲಿ ನಾರದರೂ ಕೂಡ ರಾಮಚಂದ್ರನ ಈ ಒಂದು ಗುಣ ಏನಿದೆ ತನ್ನ ಭಕ್ತರನ್ನ ಹೇಗೆ ನೋಡ್ಕೊಳ್ತಾನೆ ಅನ್ನೋದನ್ನ ವಿವರಿಸೋದಕ್ಕೆ ಬ್ರಹ್ಮನ ಉದಾಹರಣೆಯನ್ನ ಕೊಟ್ಟಿದ್ದಾರೆ ಏನಕ್ಕೆ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತಿರುವಂತೆ ಬ್ರಹ್ಮ ಈ ಲೋಕದ ಸೃಷ್ಟಿಯನ್ನ ಮಾಡಿ ಇದರ ಅಹ್ ಪಾಲನೆಯನ್ನ ಮಾಡ್ತಾ ಇದ್ದಾನೆ ಯದ್ಯಪಿ ವಿಷ್ಣು ಮಾಡ್ತಾನೆ ಈ ಲೋಕದ ಪಾಲನೆಯನ್ನ ಆದರೆ ಬ್ರಹ್ಮನ ಆ ಒಂದು ಕೈ ಕೂಡ ಅದರಲ್ಲಿ ಇದೆ ಅದರಿಂದ ನಮಗೆ ಗೊತ್ತಿರುವಂತೆ ಪ್ರಜಾಪತಿ ಬ್ರಹ್ಮನಾಗಿದ್ದಾನೆ ಅದರಿಂದ ವಿಷ್ಣು ಅನ್ನೋನು ಕೂಡ ಅದೇ ರೀತಿಯಲ್ಲಿ ಪ್ರಜಾಪತಿ ಅಂತ ಹೇಳೋದಕ್ಕೆ ಮಾತ್ರ ಬ್ರಹ್ಮನ ಉದಾಹರಣೆಯನ್ನು ಕೊಟ್ಟಿದ್ದಾನೆ ಉದಾಹರಣೆ ಮತ್ತೊಂದು ಉದಾಹರಣೆ ಏನು ಕೊಡ್ಬೋದು ಅಂತ ಹೇಳಿದ್ರೆ ಎಷ್ಟೊಂದು ಕಡೆಗಳ ಎಷ್ಟೊಂದು ಸ್ಥಾನಗಳಲ್ಲಿ ಶಾಸ್ತ್ರದಲ್ಲಿ ಎಷ್ಟೊಂದು ಕಡೆ ಆ ಬ್ರಹ್ಮ ನಮ್ಮ ಭಗವಂತನ ಅಹ್ ಶ್ರೀಕೃಷ್ಣನ ಅಥವಾ ಶ್ರೀರಾಮಚಂದ್ರನ ದೈಹಿಕ ಸೌಂದರ್ಯವನ್ನು ವಿವರಿಸಬೇಕಾದ್ರೆ ಕಮಲದ ಉದಾಹರಣೆಯನ್ನ ಕೊಡ್ತಾರೆ ಕಮಲ ಅಂದ್ರೆ ತಾವರೆ ಆದ್ರೆ ತಾವರೆ ಅನ್ನೋದು ಈ ಲೋಕದ ವಸ್ತು ಆದ್ರೆ ಭಗವಂತನ ಸೌಂದರ್ಯ ಸಚ್ಚಿದಾನಂದ ಸ್ವರೂಪದ ಸೌಂದರ್ಯ ತಾವರೆ ಅನ್ನೋದು ಎಷ್ಟೇ ಆದ್ರೂ ಭೌತಿಕ ಒಂದು ಒಂದು ಸೌಂದರ್ಯ ಅಷ್ಟೇನೆ ಅದನ್ನ ಹೇಗೆ ವಿವರಿಸೋದಕ್ಕಾಗತ್ತೆ ಹೋಲಿಸೋದಕ್ ಸಾಧ್ಯ ಅಂತ ಕೇಳಿದ್ರೆ ನಮಗೆ ಗೊತ್ತಿರುವಂತೆ ಆ ಕಮಲದ ಹೂವು ಅಥವಾ ಆ ಒಂದು ತಾವರೆಯ ಹೂವು ಬಹಳ ಸುಂದರವಾಗಿದೆ ಅದರಿಂದ ನಮಗೆ ಯಾವ ಒಂದು ವಿಷಯ ನಮ್ಮ ಬುದ್ಧಿಶಕ್ತಿಗೆ ಎಟಕ್ಸ್ತದೆ ಅದರಿಂದ ಭಗವಂತನ ಸೌಂದರ್ಯವನ್ನ ವಿವರಿಸಿದ್ರೆ ನಮ್ಮ ಆ ಬಂದ ಬುದ್ಧಿಗೆ ಅರ್ಥವಾಗಲಿ ಅಂತ ಶಾಸ್ತ್ರ ಆ ರೀತಿ ಹೇಳ್ತದೆ ಹೊರತು ಅದೆರಡನ್ನ ಪೋಲಿಸಿ ಅದೆರಡನ್ನ ಅದೆರಡರ ಮಧ್ಯೆ ಸಮಾನತೆಯನ್ನ ತರುವುದಕ್ಕೆ ಅಲ್ಲ ಅದೇ ರೀತಿಯಲ್ಲಿ ಇಲ್ಲಿ ಪ್ರಜಾಪತಿ ತುಲ್ಯ ತುಲ್ಯತೆಯ ಅವತೀರ್ಣ ಇಲ್ಲಿ ನೋಡಿ ಇದು ಮೂಲ ಸಂಸ್ಕೃತದಿಂದನೇ ನಾನು ಕೊಟ್ಟಿರೋಂತಹದ್ದು ಮೂಲ ಸಂಸ್ಕೃತ ವ್ಯಾಖ್ಯಾನ ಏನಿದೆ ಗೋವಿಂದರಾಜರದು ಪ್ರಜಾಪತಿ ತುಲ್ಯತೆಯ ತುಲ್ಯ ಅಂದ್ರೆ ಈಕ್ವಿ ವ್ಯಾಲೆಂಟ್ ಅಂತ ಆಂಗ್ಲ ಭಾಷೆಯಲ್ಲಿ ಅರ್ಥ ಪ್ರಾಯ ಆ ರೀತಿ ಕೊಡಬೇಕಂತ ಹೇಳಿದ್ರೆ ಒಂದು ಉದಾಹರಣೆಯನ್ನ ಸೊ ಬ್ರಹ್ಮ ಪ್ರಜಾಪತಿಯಾಗಿದ್ದಾನೆ ಅದರಿಂದ ತಯ ಅಂತಹ ಆ ನಾವೇನ್ ಅರ್ಥ ಮಾಡ್ಕೊಳಕ್ ಸಾಧ್ಯ ಅದೇ ರೀತಿ ಬ್ರಹ್ಮನಂತೆ ಆ ಭಗವಂತ ಕೂಡ ಇದ್ದಾನೆ ಅಂತ ಹೇಳೋದಕ್ಕೆ ಮಾತ್ರ ಈ ರೀತಿಯಾದಂತಹ ಉದಾಹರಣೆಯನ್ನ ಇಲ್ಲಿ ಕೊಟ್ಟಿದ್ದಾರೆ ಆಯ್ತಾ ಸೊ ಇದ್ರ ಬಗ್ಗೆ ಬಹಳ ದೀರ್ಘವಾದಂತ ವ್ಯಾಖ್ಯಾನ ಇದೆ ಅದೆಲ್ಲವನ್ನ ನಾವು ಓದೋದಕ್ಕೆ ಹೋಗೋದಿಲ್ಲ ಇವಾಗ ಆದ್ರೆ ಇಲ್ಲಿ ಒಂದು ವಿಶೇಷವಾದಂತಹ ಮತ್ತೊಂದು ಅಂಶವನ್ನ ನೀವು ನೋಡ್ಬೋದು ಅವತಾರವೆಂದರೆ ಇಳಿದು ಬರುವುದು ಅವತರತಿ ಇತಿ ಅವತಾರ ಅವತರತಿ ಅಂದ್ರೆ ಏನು ಉದಾಹರಣೆಗೆ ನಾವು ಎರಡನೇ ಮಹಡಿಯಲ್ಲಿ ಇರ್ತೇವೆ ಅಲ್ಲಿಂದ ಕೆಳಗಡೆ ಆ ಗ್ರೌಂಡ್ ಫ್ಲೋರ್ಗೆ ಬರಬೇಕು ಅಂತ ಹೇಳಿದ್ರೆ ಇಳಿದು ಬರ್ತೀವಲ್ಲ ಅದಕ್ಕೆ ಅವತರತಿ ಅವತರತಿ ಅಂದ್ರೆ ಇಳಿದು ಬರುವುದು ಅಂತ ಅರ್ಥ ಆದರೆ ಜಾರಿ ಬೀಳುವುದು ಅಂತ ಅರ್ಥ ಅಲ್ಲ ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಸೊ ಜಾರಿ ಬೀಳುವುದಲ್ಲ ಅಂದ್ರೆ ಭಗವಂತ ಯಾವಾಗಲೂ ಭಗವಂತನಾಗಿಯೇ ಉಳ್ಕೋತಾನೆ ಯಾವತ್ತೂ ಅವನು ಜಾರಿ ಬಿದ್ದು ಜೀವ ಆಗೋದಕ್ಕೆ ಸಾಧ್ಯವಿಲ್ಲ ಜೀವತತ್ವದಲ್ಲಿ ಅವನು ಬರೋದಕ್ಕೆ ಸಾಧ್ಯವಿಲ್ಲ ಇಲ್ಲಿ ಬ್ರಹ್ಮನನ್ನ ಬ್ರಹ್ಮನಿಗೆ ಭಗವಂತನನ್ನ ರಾಮಚಂದ್ರನನ್ನ ಹೋಲಿಸ್ತಾ ಇದ್ದಾರೆ ಅಷ್ಟು ಮಾತ್ರಕ್ಕೆ ರಾಮಚಂದ್ರ ಜೀವಿ ಆಗಿಬಿಡೋದಿಲ್ಲ ಅವನು ಮನುಷ್ಯ ರೂಪದಲ್ಲಿ ಬರ್ಬೋದು ಆದರೆ ಎಂದಿಗೂ ಮನುಷ್ಯನಾಗೋದಿಲ್ಲ ಆ ಮನುಷ್ಯ ರೂಪದಲ್ಲಿ ಬರ್ತಾನೆ ಹೌದು ಏಕೆಂದ್ರೆ ಮನುಷ್ಯನ ಶರೀರ ಏನಿದೆ ಅದು ಭಗವಂತನ ದಿವ್ಯ ಸಚ್ಚಿದಾನಂದ ಶರೀರಕ್ಕೆ ಬಹಳ ಸರಿ ಹೊಂದುತ್ತದೆ ಅಂದ್ರೆ ಸಾಮಾನ್ಯವಾಗಿ ಅವನು ಮನುಷ್ಯ ಶರೀರದಲ್ಲಿ ಬರ್ತಾನೆ ಆದ್ರೆ ಯಾವಾಗಲೂ ಮನುಷ್ಯನ ಶರೀರದಲ್ಲಿ ಬರ್ತಾನೆ ಅಂತ ಕೂಡ ಯಾವುದೇ ರೀತಿಯಾದಂತಹ ನಿರ್ಬಂಧವಿಲ್ಲ ಮೀನಿನ ಶರೀರದಲ್ಲಿ ಬರ್ತಾನೆ ಆ ಒಂದು ಹಂದಿಯ ಶರೀರದಲ್ಲಿ ಕೂಡ ಬರ್ತಾನೆ ಆದರೆ ಹಂದಿಯ ಶರೀರದಲ್ಲಿ ಬಂದರೂ ಕೂಡ ಅವನು ತನ್ನ ಯಾವ ಒಂದು ಭಗವತ್ವ ಭಗವತ್ವ ಎಂದಿದೆ ಅದನ್ನ ಯಾವತ್ತೂ ಕಳ್ಕೊಳ್ಳೋದಿಲ್ಲ ಅವನ ಸಚ್ಚಿದಾನಂದ ಶರೀರ ಏನಿದೆ ಅದು ಮೀನಿನ ಶರೀರದಲ್ಲೂ ಉಂಟು ಮತ್ತೆ ಆ ವರಾಹ ಅಂದ್ರೆ ಹಂದಿಯ ಶರೀರದಲ್ಲೂ ಬಂದರೂ ಕೂಡ ಉಂಟು ಅದೇ ರೀತಿಯ ಮನುಷ್ಯನ ರೂಪದಲ್ಲಿ ಬಂದ್ರೆ ಕೂಡ ಅವನದು ಸಚ್ಚಿದಾನಂದ ಶರೀರವೇ ಸರಿ ಸೊ ಉದಾಹರಣೆಗೆ ಪ್ರಧಾನಮಂತ್ರಿಯ ಒಂದು ಉದಾಹರಣೆಯನ್ನು ಕೊಡ್ತಾರೆ ಇಲ್ಲಿ ಸೊ ಪ್ರಧಾನಮಂತ್ರಿ ಆದಂತವನು ತನ್ನ ಮಂತ್ರಿ ಮಂಡಲವನ್ನ ಕರೆದು ಎಲ್ಲರ ಜೊತೆಗೆ ಕೂತ್ಕೊಂಡು ಮಾತಾಡ್ತಾನೆ ಅಲ್ಲ ಸೊ ಅವನ ಎಲ್ಲರ ಜೊತೆಗೆ ಒಂದೇ ಸೀಟ್ನಲ್ಲಿ ಒಂದೇ ಸಮಾನವಾದಂತಹ ಸ್ಥಾನದಲ್ಲಿ ಕೂತ್ಕೊಂಡು ಮಾತಾಡ್ಬಿಟ್ಟ ಅಂದಷ್ಟು ಮಾತ್ರಕ್ಕೆ ಅವರಿಬ್ಬರ ಮಧ್ಯೆ ಆ ಸ್ಥಾನಮಾನದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಅನ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಪ್ರಧಾನ ಮಂತ್ರಿ ಪ್ರಧಾನ ಮಂತ್ರಿ ಆಗಿಯೇ ಉಳ್ಕೊತಾನೆ ಮಂತ್ರಿ ಮಂಡಲದವರು ಮಂತ್ರಿಗಳಾಗಿಯೇ ಉಳ್ಕೊಳ್ತಾರೆ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ನಾವು ಅರ್ಥ ಮಾಡ್ಕೋಬೇಕು ಆಯ್ತಾ ಸೊ ಇಂತಹ ವಸ್ತುವು ಜಗದ್ ವ್ಯಾಪಾರ ವಿಷಯಕ್ಕೆ ಒಂದೇ ಒಂದು ಇರಲು ಮಾತ್ರ ಸಾಧ್ಯವೇ ವಿನ ಸಿಕ್ಕವರೆಲ್ಲ ಅಲ್ಲಿರಲು ಅಶಕ್ಯವಾದಂತೆ ಜಗದೇಕ ಕಾರಣನೇ ಲೀಲೆಯಿಂದ ಅವತರಿಸುವ ಮರ್ಮ ಗಮನೀಯ ಇಂತಹ ವಸ್ತು ಅಂದ್ರೆ ಎಲ್ಲರ ಎಲ್ಲರ ಬಿಂದುವಾಗಿ ಇರತಕ್ಕಂಥವನು ಆ ಏಕೋ ಬಹುನಾಂ ಯೋ ವಿಧದಾತಿ ಕಾಮ ಎಲ್ಲರಿಗೆ ಭರಣೆ ಪೋಷಣೆಯನ್ನು ನೀಡ್ತಕ್ಕಂಥವನು ಒಬ್ಬನೇನೆ ಸೊ ಈ ರೀತಿಯಾದಂತಹ ಒಂದು ನಿಯಮ ಏನಿದೆ ಈ ಜಗತ್ತಿನಲ್ಲಿ ಕೂಡ ಈ ಅನೇಕ ಸ್ಥಳಗಳಲ್ಲಿ ನಾವು ನೋಡ್ತೇವೆ ಆ ಒಂದು ದೊಡ್ಡ ಕಂಪನಿ ಇರ್ತದೆ ಸಾವಿರಾರು ಜನ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆದರೆ ಅದರ ಕಂಪನಿಯ ಸಿಇಒ ಒಬ್ಬನೇ ಆಗಿರ್ತಾನೆ ಗೂಗಲ್ ನಲ್ಲಿ ಗೂಗಲ್ ಕಂಪನಿಯಲ್ಲಿ ಸಾವಿರಾರು ಜನ ಸಾವಿರಾರು ಮಾತ್ರ ಅಲ್ಲ ಲಕ್ಷ ಗಟ್ಟಲೆ ಜನ ಇವತ್ತು ಗೂಗಲ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಅದ್ ಎಲ್ಲಾ ಜನರಿಗೆ ಒಬ್ಬನೇ ಒಬ್ಬ ಸಿ ಓ ಆಗಿದ್ದಾನೆ ಸುಂದರ್ ಪಿಚೈ ಅದೇ ರೀತಿ ಮೈಕ್ರೋಸಾಫ್ಟ್ಗೆ ನಿನ್ನೆ ನಿನ್ನೆನೋ ಮೊನ್ನೆನೋ ಎರಡು ಅಥವಾ ಎರಡು ವಾರದಿಂದ ಇರಬೇಕು ಆ ಮೈಕ್ರೋಸಾಫ್ಟ್ ಸಿಒ ಸತ್ಯ ನಡೆಲ್ಲ ಅಂತ ಅವನ ಹೆಸರಲ್ಲ ಅವನು ಹತ್ತು ವರ್ಷಗಳ ಸಿಇಒ ಆಗಿದ್ದ ಅನ್ನೋದನ್ನ ಅದನ್ನ ಎಲ್ಲ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದನ್ನ ನೋಡ್ತಾ ಇದ್ದೆ ನಾನು ಸೊ ಅದೇ ರೀತಿಯಲ್ಲಿ ಎಲ್ಲಾ ಕಡೆಯಲ್ಲಿ ನಾವು ನೋಡ್ತೇವೆ ಆ ಸರ್ಕಾರದಲ್ಲಿ ಅನೇಕಾನೇಕ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಜನ ಕೆಲಸ ಮಾಡುವುದು ಆದರೆ ಮುಖ್ಯಮಂತ್ರಿ ಒಬ್ರೇ ಆಗಿರ್ತಾರೆ ಅಥವಾ ಪ್ರಧಾನಮಂತ್ರಿ ಒಬ್ರೇ ಆಗಿರ್ತಾರೆ ಅದೇ ರೀತಿಯಲ್ಲೇ ಈ ಜಗತ್ತಿನ ಸೃಷ್ಟಿ ಕೂಡ ಆಗಿದೆ ಸೊ ನಿತ್ಯ ನಿತ್ಯಾನಾಂ ಚೇತನ ನಾಂ ಏಕೋ ಬಹುನಾಂ ಯೋ ವಿಧದಾದಿ ಕಾಮ ಸೊ ಇದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮತ್ತೆ ಮತ್ತಷ್ಟು ಯಾವ ಶಬ್ದಗಳಿದೆ ಅದ್ರ ಬಗ್ಗೆ ಎರಡೇ ನಿಮಿಷ ಹೇಳ್ಬಿಟ್ಟು ಇಲ್ಲಿ ವಿರಾಮವನ್ನು ಕೊಟ್ಬಿಡ್ತೇನೆ ಸೊ ಹೀಗೆ ಇಳಿದು ಬಂದದ್ದರಿಂದ ಅಥವಾ ಅವತರಿಸಿ ಬಂದದ್ದರಿಂದ ಅವನಿಗೊಂದು ವಿಶಿಷ್ಟ ಕಾಂತಿ ಕೀರ್ತಿ ಶೋಭೆ ಉಂಟಾದನ್ನು ಶ್ರೀಮಾನ್ ಎಂಬ ಶಬ್ದದಿಂದ ಇಲ್ಲಿ ಪ್ರಯೋಗ ಮಾಡಿ ತೋರಿಸಿದ್ದಾರೆ ಅವನು ಲಕ್ಷ್ಮೀ ವಿಶಿಷ್ಟನಾದ ಶ್ರೀಮನ್ ನಾರಾಯಣನೇ ಹೊರತು ಬೇರೊಬ್ಬನಲ್ಲವೆಂಬುದನ್ನು ಈ ಶಬ್ದ ತೋರಿಸುತ್ತದೆ ಆಯ್ತಾ ಸುಶ್ರೀಮಾನ್ ಶ್ರೀಮಾನ್ ಅಂದ್ರೆ ಅವನು ಲಕ್ಷ್ಮೀ ಇಂದ ಕೂಡಿದ್ದಾನೆ ಲಕ್ಷ್ಮಿಯಿಂದ ಯಾವತ್ತೂ ಕೂಡ ಅವನು ಬೇರ್ಪಡುವುದಿಲ್ಲ ಅದರಿಂದ ಅವನು ಅವತರಿಸಿ ಬಂದಿದ್ದಾನೆ ಆದ್ರಿಂದ ಅವನು ಸುಂದರ ಕೂಡ ಆ ಅರ್ಥದಲ್ಲಿ ಕೂಡ ಶ್ರೀಮಾನ್ ಎಂಬಂತಹ ಒಂದು ಶಬ್ದಕ್ಕೆ ನಾವು ಅರ್ಥವನ್ನು ನಾವು ನೋಡಬಹುದು ಧಾತ ಅಂದರೆ ಧಾರಕ ಮತ್ತು ಪೋಷಕ ಈ ಕಾರ್ಯದಲ್ಲಿ ಅಡ್ಡ ಬರುವ ಎಲ್ಲ ಶತ್ರುಗಳನ್ನೂ ಅವನು ಸಂಭರಿಸಬಲ್ಲ ಮುಂದಿನ ವಿಶೇಷ ತಿಳಿಸುತ್ತದೆ ಅಂದರೆ ರಿಪುನಿಷೂದನ ಮತ್ತೆ ಕೊನೆಗೆ ಮತ್ತೊಂದು ಯಾವ ರಕ್ಷಿತ ರಕ್ಷಿತ ಜೀವಲೋಕಸ್ಯ ಸ್ವಜನಸ್ಯ ಪರಿರಕ್ಷಿತ ಇದರಲ್ಲಿ ನಾವು ವಿಶೇಷವಾಗಿ ಭಗವಂತನ ಭಕ್ತರ ಪ್ರತಿ ಇರತಕ್ಕಂತಹ ಯಾವ ಭಾವನೆ ಇದೆ ಅದನ್ನು ನಾವು ನೋಡಬಹುದು ಎಷ್ಟೊಂದು ಕಡೆ ನಮಗೆ ಒಂದು ಸಂಶಯ ಬರುತ್ತದೆ ಭಗವಂತ ಪಕ್ಷಪಾತಿಯೋ ಹೌದೋ ಇಲ್ವೋ ಅಲ್ಲ ಪಕ್ಷಪಾತಿನ ಭಗವಂತ ಪಾರ್ಶಾಲಿಟಿ ಮಾಡ್ತಾನ ಆ ಅದಕ್ಕೆ ಏನು ಉತ್ತರ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮಾಡ್ತಾನೆ ಅಲ್ಲ ಸೊ ಕೃಷ್ಣ ಖಂಡಿತವಾಗ್ಲೂ ಪಾಂಡವರ ಮೇಲೆ ಪಕ್ಷಪಾತವನ್ನ ಮಾಡ್ತಾನೆ ಹಾಗಾದ್ರೆ ಅವನಿಗೆ ಹೇಗೆ ನಾವು ನಿಷ್ಪಕ್ಷಪಾತಿ ಅಂತ ಹೇಳ್ಬೋದು ಅವನಿಗೆ ಮತ್ತೆ ಸಾಮಾನ್ಯವಾದಂತ ಜೀವಿಗಳಿಗೆ ಏನು ವ್ಯತ್ಯಾಸ ಅಲ್ಲ ನಾವು ಕೂಡ ಯಾರು ನಮ್ಮ ಪರ ಇರ್ತಾರೆ ಅಂಥವ್ರ ಪ್ರತಿ ನಮಗೆ ಒಂದು ಒಲವು ಜಾಸ್ತಿ ಇರ್ತದೆ ಮತ್ತೆ ನಮ್ಮ ವಿರೋಧ ಯಾರು ನಮ್ಮ ಯಾರು ನಮ್ಮ ವಿರೋಧವನ್ನ ಮಾಡ್ತಾರೆ ಅಂಥವ್ರ ಪ್ರತಿ ನಮಗೆ ಕಟು ಸ್ವಭಾವ ಕಟು ಭಾವನೆಗಳು ಬರ್ತದೆ ಅಲ್ಲ ಸೊ ನಮ್ಮ ಮತ್ತೆ ಭಗವಂತನ ಮಧ್ಯೆ ಇರತಕ್ಕಂಥ ವ್ಯತ್ಯಾಸ ಏನು ಅಂತ ನಮಗೆ ಪ್ರಶ್ನೆ ಬರ್ಬೋದು ಅಲ್ಲ ಅದು ಸ್ವಾಭಾವಿಕ ಅದಕ್ಕೆ ಏನು ಉತ್ತರವನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಹೌದು ಅವನು ಪಕ್ಷಪಾತಿಯೇ ಹೌದು ಆದರೆ ಹೇಗೆ ಅವನು ನಿಷ್ಪಕ್ಷಪಾತಿ ಅಂತ ಹೇಳಿದ್ರೆ ಸಮಸ್ತವಾದಂಥ ಲೋಕವನ್ನೇ ಅವನು ತನ್ನ ಕಡೆಗೆ ಅವನು ಸೆಳೆದುಕೊಳ್ತಾನೆ ಅಂತ ಹೇಳಿದ್ರೆ ಏನು ಎಲ್ಲರಿಗೂ ಆ ಕೃಷ್ಣ ಭಕ್ತರಾಗೋದಕ್ಕೆ ಅಥವಾ ಶ್ರೀರಾಮಚಂದ್ರನ ಭಕ್ತರಾಗೋದಕ್ಕೆ ಎಲ್ಲರಿಗೂ ಸಮಾನವಾದಂಥ ಅವಕಾಶವನ್ನ ಅವನು ಕಲ್ಪಿಸಿಕೊಟ್ಟಿದ್ದಾನೆ ಆದರೆ ಯಾರು ತಮ್ಮ ಸ್ವೇಚ್ಛೆಯಿಂದ ಭಗವಂತನ ಭಕ್ತರಾಗ್ತಾರೆ ಆ ಅವಕಾಶವನ್ನ ಉಪಯೋಗಿಸ್ಕೊಂಡು ಯಾರು ಭಗವಂತನ ಭಕ್ತರಾಗ್ತಾರೆ ಅಂಥವರಿಗೆ ಒಂದು ವಿಶೇಷವಾದಂಥ ಕೃಪೆಯನ್ನ ಭಗವಂತ ಕೊಡ್ತಾನೆ ಸೊ ನಿಷ್ಪಕ್ಷಪಾತಿ ಯಾವ ದೃಷ್ಟಿಯಿಂದ ಎಲ್ಲರಿಗೂ ಸಮಾನವಾದಂಥ ಅವಕಾಶವನ್ನು ಕೊಟ್ಟಿದ್ದಾನೆ ಯಾವುದಕ್ಕೆ ಅವನ ಭಕ್ತರಾಗೋದಕ್ಕೆ ಅದರಿಂದ ಅವನು ನಿಷ್ಪಕ್ಷಪಾತಿ ಆದರೆ ಅವನು ಪಕ್ಷಪಾತಿ ಯಾವ ದೃಷ್ಟಿಯಿಂದ ಯಾರು ಭಗವಂತನ ಭಕ್ತರಾಗ್ತಾರೆ ಆ ಸ್ವೇಚ್ಛೆಯಿಂದ ಉಪಯೋಗಿಸ್ಕೊಂಡು ಆ ಸ್ವೇಚ್ಛೆಯನ್ನ ಉಪಯೋಗಿಸ್ಕೊಂಡು ಆ ಭಗವಂತನ ನಿಮಂತ್ರಣವನ್ನು ಉಪಯೋಗಿಸ್ಕೊಂಡು ಯಾರು ಭಗವಂತನ ಭಕ್ತರಾಗ್ತಾರೆ ಅಂಥವ್ರಿಗೆ ತನ್ನ ವಿಶೇಷವಾದಂತಹ ಕೃಪೆಯನ್ನ ತೋರಿಸ್ತಾನೆ ಆದ್ದರಿಂದ ಇಲ್ಲಿ ಸ್ವಜನಸ್ಯ ಪರಿರಕ್ಷಿತ ಅಂತ ಈ ಶಬ್ದವನ್ನ ಇಲ್ಲಿ ಹೇಳಿದ್ದಾರೆ ಸೊ ಸಮಾಧಿಮಾನ್ ಎಂಬಂತ ಒಂದು ಶ್ಲೋಕ ಒಂದು ಶಬ್ದವನ್ನ ಯಾವ ಶಬ್ದವನ್ನ ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ವಿ ಅದರದೇ ಆದಂತಹ ಮುಂದಿನ ವಿವರ ಈ ಶ್ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ವಜನಸ್ಯ ಪರಿರಕ್ಷಿತ ತನ್ನ ಸ್ವಜನರನ್ನ ಅಂದ್ರೆ ತನ್ನ ಭಕ್ತರನ್ನ ಕಾಪಾಡುವುದಕ್ಕೆ ಯಾವಾಗಲೂ ಅವನು ಚಿಂತಾ ಚಿಂತಾಮಗ್ನಾಗಿರ್ತಾನೆ ಆದ್ದರಿಂದ ಭಗವಂತನಿಗೆ ಆ ಒಂದು ವಿಶೇಷವಾದಂತಹ ಗುಣ ಭಗವಂತನಲ್ಲಿ ಇರೋದನ್ನ ನಾವು ಇಲ್ಲಿ ನಾವು ನೋಡಬಹುದು ಆಯ್ತಾ ಸೊ ಇವತ್ತಿನ ಮೂರು ಶ್ಲೋಕಗಳು ನಾವು ಚರ್ಚೆ ಮಾಡಿದ್ವಿ ಹನ್ನೊಂದು ಹದಿಮೂ ಹನ್ನೆರಡು ಮತ್ತೆ ಹದಿಮೂರು ಆ ಇನ್ನು ಇದೆ ಅತಿ ಶೀಘ್ರದಲ್ಲೇ ರಾಮಾಯಣದ ಚರ್ಚೆ ಆರಂಭ ಇದೆ ಅಂದ್ರೆ ರಾಮಾಯಣದ ಕಥೆಯ ಚರ್ಚೆಯನ್ನ ನಾರದರು ಆರಂಭಿಸ್ತಾರೆ ಇನ್ನೂ ಒಂದು ಸುಮಾರು ಒಂದು ಐದಾರು ಶ್ಲೋಕಗಳಿರ್ಬೋದು ಅದಾದ ಮೇಲೆ ಮತ್ತೆ ರಾಮಾಯಣದ ಚರ್ಚೆಯನ್ನು ಅವರು ಆರಂಭಿಸ್ತಾರೆ ಯಾರ್ಯಾರು ಇವತ್ತು ಸೇರಿದ್ದೀರಾ ಬಹಳ ಧನ್ಯವಾದಗಳು ಇವತ್ತು ಯದ್ಯಪಿ ನಮ್ಮ ಡೈಲಿ ನಲ್ಲಿ ಇರಲಿಲ್ಲ ಶುಕ್ರವಾರ ಮಾಡಬೇಕಾಗಿತ್ತು ಶುಕ್ರವಾರ ಆಗಲಿಲ್ಲ ಆದ್ದರಿಂದ ಇವತ್ತು ನಾವು ಭಾನುವಾರ ಮಾಡ್ತಾ ಇದ್ದೇವೆ ಈ ವಾರ ಮಾತ್ರ ಆದರೆ ಬರುವ ವಾರದಿಂದ ಮತ್ತೆ ನಮ್ಮ ಸ್ಕೆಡ್ಯೂಲ್ನ ನಾವು ಫಾಲೋ ಮಾಡ್ತೀವಿ ಅಂದ್ರೆ ಮಂಗಳವಾರ ಮತ್ತೆ ಶುಕ್ರವಾರ ಮತ್ತೆ ಇದನ್ನ ನಾವು ಫಾಲೋ ಮಾಡ್ತೀವಿ ಇವತ್ತು ಇಲ್ಲದೆ ಹೋದ್ರೂ ಕೂಡ ಎಷ್ಟೊಂದು ಜನ ಇವತ್ತು ಸೇರಿದ್ದೀರಾ ಎಲ್ಲರಿಗೆ ಬಹಳ ಧನ್ಯವಾದಗಳು ಅದಾದ್ರೂ ಪ್ರಶ್ನೆ ಅಥವಾ ಟೀಕೆ ಟಿಪ್ಪಣಿ ಇದ್ದಲ್ಲಿ ಇವಾಗ ನೀವು ಕೇಳಬಹುದು ಅಥವಾ ಮಾಡಬಹುದು ಇಲ್ಲವಾದಲ್ಲಿ ನಾವು ಮಂಗಳವಾರ ಮತ್ತೆ ಸೇರಿ ನಮ್ಮ ಚರ್ಚೆಯನ್ನ ಮುಂದುವರೆಸ್ತೇವೆ ಎಲ್ಲರಿಗೂ ಬಹಳ ಧನ್ಯವಾದಗಳು ಹರೇ ಕೃಷ್ಣ ಓಕೆ ಯಾವುದು ప్రశ్న ఏను ఇలా అనుకో అన్కోని సో కొట్టు విరమూ మే మంగళవార సేరణ ఎల్గూ బహా ధన్యవాదాలు శ్రీమద్ వాల్మీకి రామాయణం కి జై శ్రీల కీ జై కృష్ణ ప్రభుజీ దండవత్ ప్రణాం హరే కృష్ణ ప్రభుజీ దండవత్ ప్రణాం